ೇ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಹಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿ ವೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡಣ್ಣು ವಿಶೇಷವಾಗಿ ಲಗ್ನಗಳ ಬಗ್ಗೆ ಮಾತಾಡಿದೆ ಧನುರ್ ಲಗ್ನ ಇವತ್ತು ಮಕರ ಲಗ್ನಕ್ಕೆ ಹೋಗಬೇಡ ರೈಟಾ ಸೊ ಧನುರ್ ಲಗ್ನ ಬಗ್ಗೆ ಏನಪ್ಪ ಹೇಳಿದೆ ಅವರಿಗೆ ತರ್ಟಿ ಟು ತರ್ಟಿ ನೈನ್ ಏಜ್ ಸಿರೀಸಲ್ಲಿ ಏನಪ್ಪ ಆಗುತ್ತೆ ಅದರ ಬಗ್ಗೆ ಹೇಳಿದ್ದೇನೆ ಸೊ ಅದನ್ನು ಮುಂದುವರಿಸತೇನೆ ಅದಕ್ಕಿಂತ ಮುಂಚೆ ನಿಮಗೋಸ್ಕರ ಚಿಕ್ಕ ಸೂಚನೆ ಆರದೇ ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರಗಳು ನಮಗೆ ಗುರುಗಳಿಂದ ಮತ್ತು ಋಷಿಮನೆಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವನ್ನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಇತಿ ನಿಮ್ಮ ಪ್ರೀತಿಯ ಶ್ರೀ ವಿಜಯ ರಾಜ್ ಓಕೆ ರೈಟ್ ಗೊತ್ತಾಯಿತು ಅಂತ ಹೇಳ್ಕೊಳ್ತೇನೆ ಸೊ ಧನು ಲಗ್ನದವ್ರಿಗೆ ಹೇಳಿದ್ದೆ ನಿನ್ನೆ ತರ್ಟಿ ಟು ತರ್ಟಿ ನೈನ ಎ ಸೀರಿಸ ಅಂದರೆ ಮೂವತ್ತರಿಂದ ಮೂವತ್ತ ಒಂಬತ್ತರ ವಯಸ್ಸು ಬಹಳ ಚಾಲೆಂಜಿಂಗ್ ಆಗಿರ್ತದೆ ಬಹಳ ಒದಾಟ ನಡೆಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒದ್ದಾಟ ಬರುತ್ತೆ ತುಂಬ ಪ್ರಾಬ್ಲಮ್ ಕೂಡ ಆಗ್ಬೋದು ಅಲ್ಲಿ ನೋಡ್ಕೊಳ್ಬೇಕು ನಿಮ್ಮ ಜಾತಕದಲ್ಲಿ ರಾಹುವಿನ ಸ್ಥಿತಿ ಎಲ್ಲಿದೆ ರಾಹು ಎಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಆನಂತರ ಗುರು ಎಲ್ಲಿ ಬಂದು ಸರಿ ಆ ರೀತಿಯಲ್ಲಿ ನಿಮ್ಮ ಪಾಲಿಗೆ ಬರ್ತದೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನಮ್ಮ ಧನು ಲಗ್ನದವ್ರಿಗೆ ತರ್ಟಿ ಟು ತರ್ಟಿ ನೈನ ಸರಿ ರಾಹು ಬಂದು ಸೆವೆಂತ್ ಹೌಸಲ್ಲಿ ಸೇರ್ಕೊಂಡ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮದುವೆ ಜನ ಡಿಸ್ಟರ್ಬೆನ್ಸ್ ಆಗುತ್ತೆ ನೀವು ಏನೇ ಮಾಡಿ ತೊಂದರೆ ಆಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟ್ ತಾನೆ ಅದೇ ರೀತಿ ಎಲ್ಲೊಂದು ಕಡೆ ರಾಹು ಬಂದು ಹತ್ತನೇ ಮನೆಯಲ್ಲಿ ಸೇರ್ಕೊಂಬಿಟ್ಟ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಾರ್ಯಕ್ಷೇತ್ರ ನಿಮ್ಮ ಕರ್ಮಸ್ಥಾನ ನೀವು ಮಾಡೋ ಕೆಲಸ ಡಿಸ್ಟರ್ಬೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅಥವಾ ಒಂದು ವೇಳೆ ರಾಹು ಬಂದು ಪಂಚಮದಲ್ಲಿ ಸೇರ್ಕೊಂಡ್ಬಿಟ್ಟ ಐದನೇ ಮನೇಲಿ ಸೇರ್ಕೊಂಬಿಟ್ಟು ಆಗ ನಿಮಗೆ ಸ್ನೇಹಿತರ ಮುಖಾಂತರ ಮೋಸ ಮಕ್ಕಳ ವಿಚಾರದಲ್ಲಿ ತೊಂದರೆಗಳು ಇದೆಲ್ಲವೂ ಕೂಡ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಬೇಕಾದ್ರೆ ಯಾರು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಧನುರ್ಲಗ್ನಕ್ಕೆ ತರ್ಟಿ ಟು ತರ್ಟಿ ನಾನು ಎ ಸೀರೀಸಲ್ಲಿ ರಾಹು ಮಹಾರಾಜ ಮಹಾರಾಜಲ್ಲಿದ್ದಾನೆ ಅಲ್ಲಿಂದ ಮೇಜರ್ ರಿಸಲ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಗುರು ಮಹಾರಾಜ ಎಲ್ಲಿದ್ದಾನೆ ಅಲ್ಲಿಂದ ಮೇಜರ್ ರಿಸಲ್ಟ್ ನಿಮ್ಮನ್ನು ನಿಮಗೆ ಕಾಡಲಿಕ್ಕೆ ಶುರುವಾಗುತ್ತೆ ರೈಟ್ನ ಈಗ ಗುರು ಮತ್ತು ರಾಹು ಎರಡು ಕೂಡ ಇಬ್ರು ಕೂಡ ಒಟ್ಟಿಗೆ ನಾಲ್ಕನೇ ಮನೇಲಿ ಇದ್ದಾರೆ ಅಂದಾಗ ಭೂಮಿ ವಿಚಾರ ಮನೆ ವಿಚಾರ ಮನ ಶಾಂತಿನೇ ಇಲ್ಲ ಬೇರೆ ಕಡೆಗೆ ಹೋಗಬೇಕು ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಬಿಡ್ತಾ ಇಲ್ಲ ಇಂಥದ್ದೆಲ್ಲ ಪರಿಸ್ಥಿತಿ ಇಂಥದ್ದೆಲ್ಲ ತೊಂದರೆಗಳನ್ನು ನಾವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ತೀರಾ ತೀರಾ ಜಾಸ್ತಿ ಅಂತ ಹೇಳಿ ಸೊ ಇದು ವಿಚಾರ ಓಕೆನಾ ಸೊ ಅರ್ಥ ಆಯ್ತು ನಿಮಗೆ ಅದೇ ನೀವು ಫೋರ್ಟಿ ಟು ಫೋರ್ಟಿ ನೈನ್ ಎ ಸೀರೀಸ್ ಬಂತು ಈಗ ಸೊ ಇವರಿಗೆ ಪರವಾಗಿಲ್ಲ ಫೋರ್ಟಿ ಟು ಫೋರ್ಟಿ ನೈನ್ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ಎಲ್ಲ ರೀತಿಯಲ್ಲಿ ಕೂಡ ನೋಡ್ಕೊಳ್ಳಿ ಗುರು ಎಲ್ಲಿದ್ದಾನಂತ ಗುರುವಿನಿಂದ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ವಿಶೇಷವಾಗಿ ಹೇಳಬೇಕಾದ್ರೆ ಮನೆ ಬಿಟ್ಟು ದೂರ ಹೋಗುವಂಥದ್ದು ಮನೆಯನ್ನು ದೂರದಲ್ಲಿ ಮಾಡಿಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಆ ಮೂಮೆಂಟಲ್ಲಿ ಒಂದು ಖಂಡಿತ ಕ್ರಿಯೇಟ್ ಆಗುತ್ತೆ ಅದನ್ನು ನೀವು ಮಾಡ್ಕೊಳ್ಬೋದು ಅಂತ ಹೇಳಿ ತುಂಬ ಚೆನ್ನಾಗಿದೆ ಬಟ್ ಆ ಮೂಮೆಂಟಲ್ಲಿ ನಿಮ್ಮ ಭೂಮಿ ವಿಚಾರ ಮನೆ ವಿಚಾರ ಎಲ್ಲ ತೊಂದರೆಗೊಳಗಾಗ್ಬೋದು ಕೆಲವೊಂದು ಬಾರಿ ಏನಾದ್ರು ನಿಮಗೆ ಅನ್ಸೆಸ್ಟಸ್ ಪ್ರಾಪರ್ಟಿ ಅಂದರೆ ನಿಮಗೆ ಹಿರಿಯರ ಪ್ರಾಪರ್ಟಿ ನಿಮ್ಮ ಪಾಲಿಗೆ ಬರಬೇಕಂದಾಗ ಅಲ್ಲೆಲ್ಲ ಒಂದು ಕಡೆ ಘರ್ಷಣೆ ಆಗುವಂಥದ್ದು ತೊಂದರೆ ಆಗುವಂಥ ಸಾಧ್ಯತೆಗಳು ಇದ್ದೇ ಇರ್ತವೆ ಸೊ ಅದನ್ನೆಲ್ಲ ನಿಭಾಯಿಸಿದರೆ ಫೋರ್ಟಿ ಟು ಫೋರ್ಟಿ ನೈನ್ ಎ ಸೀರೀಸ್ ನಿಮ್ಮ ಪಾಲಿಗೆ ಬಹಳ ಅತ್ಯುತ್ತಮವಾದ ದಿನಗಳನ್ನು ತರುವಂಥ ಸಾಧ್ಯತೆ ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಸೊ ಅದನ್ನು ಅದಕ್ಕೆ ಬೇಕಾಗಿ ಖಂಡಿತ ಯಾರು ಬೇಕಾದರೂ ಪ್ರಯತ್ನ ಮಾಡ್ಬೋದು ಇನ್ನು ಫಿಫ್ಟಿ ಟು ಫಿಫ್ಟಿ ನೈನ್ ಇಸ್ ಅಲ್ಟಿಮೇಟ್ ಅದೇನು ಸಮಸ್ಯೆ ಆಗೋದಿಲ್ಲ ಐವತ್ತರಿಂದ ಐವತ್ತೊಂಬತ್ತು ಏಜ್ ಸೀರೀಸ್ ಏನು ಬರುತ್ತೆ ಅದು ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿರ್ತೀರ ಲೈಫನ್ನು ಎಂಜಾಯ್ ಮಾಡ್ತೀರಾ ಎಲ್ಲ ರೀತಿಯ ಪ್ರಾಸ್ಪರಿಟಿ ನಿಮ್ಮ ಪಾಲಿಗೆ ಬರುತ್ತೆ ಭಾಗ್ಯದಲ್ಲಿ ಅಭಿವೃದ್ಧಿ ಆಗೋದು ಎಲ್ಲ ಆಗುತ್ತೆ ಬಟ್ ಅಲ್ಲಿ ಯಾರು ನಿಮ್ಮ ನಿಮ್ಮ ಒಂದು ಫ್ಯೂಚರನ್ನು ಡಿಸೈಡ್ ಮಾಡ್ತಾರೆ ಫಿಫ್ಟಿ ಟು ಫಿಫ್ಟಿ ನೈನ್ ಎ ಸೀರೀಸಲ್ಲಿ ಒಂದು ಕಡೆ ಮಂಗಳ ಮತ್ತೊಂದು ಕಡೆ ಬುಧ ಮಂಗಳ ಮತ್ತು ಬುಧ ಎಲ್ಲಿ ಸೇರಿಕೊಂಡಿದ್ದಾರೆ ಮೇಜರಾಗಿ ಮಂಗಳ ಮಂಗಳ ಮಹಾರಾಜ ಎಲ್ಲಿ ಬಂದು ಸೇರಿಕೊಂಡಿದ್ದಾರೆ ಕುಜ ಎಲ್ಲಿದ್ದಾನೆ ಸೊ ಅದನ್ನು ನೋಡ್ಕೊಳ್ಬೇಕು ಅದನ್ನು ನೋಡಿಕೊಂಡು ಮತ್ತೆ ರಿಸಲ್ಟನ್ನು ನಾವು ಹೇಳಬೇಕಾಗುತ್ತೆ ಅಲ್ಲಿವರೆಗಾಗುತ್ತೆ ಸೊ ಇದೊಂದು ನಮ್ಮ ಒಂದು ಧನು ಲಗ್ನದವರ ಸಾಧಾರಣ ಮಟ್ಟಿಗೆ ಒಂದು ಜಾತಕದ ವಿಶ್ಲೇಷಣೆ ಇದು ತುಂಬ ಅಂತೂ ಬೇಕಾಗಿಲ್ಲ ಯಾಕಂದರೆ ಪ್ಲಾನೆಟರಿ ಪೊಸಿಷನ್ ಎಲ್ಲೆಲ್ಲಿ ಉಂಟು ಅದಕ್ಕೆ ಸಂಬಂಧಪಟ್ಟಂತೆ ರೈಟ್ ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸಂತೂ ಮಾಡಿಯೇ ಮಾಡ್ತದೆ ನೀನೇನು ಹೇಳಿದೆ ನಿಮಗೆ ನೀವೊಂದು ಮದುವೆ ಜೀವನದಲ್ಲಿ ಸುಖವನ್ನು ಅನುಭವಿಸ್ಬೇಕಾದ್ರೆ ಏನು ಮಾಡಬೇಕಂತ ಸೊ ನಿನ್ನೆ ಎಪಿಸೋಡನ್ನು ನೋಡಿಕೊಳ್ಳಿ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಆನಂತರ ನಿಮಗೆ ಮಕ್ಕಳು ಚೆನ್ನಾಗಿರಬೇಕು ಮಕ್ಕಳ ವಿಚಾರದಲ್ಲಿ ತುಂಬ ಚೆನ್ನಾಗಿ ಪ್ರೊಸೀಡ್ ಆಗಬೇಕು ಅಥವಾ ಮಕ್ಕಳೇ ಆಗಲಿಲ್ಲ ಅಥವಾ ಮಕ್ಕಳ ಬೆಳವಣಿಗೆ ಕುಂಠಿತ ಆಗಿದೆ ಅಥವಾ ಮಕ್ಕಳು ಓದುವುದಿಲ್ಲ ಮಕ್ಕಳು ಕೇಳುವುದಿಲ್ಲ ಇಂಥದ್ದೆಲ್ಲ ಇದ್ದಾಗ ನಿಮಗೆ ಇರುವಂತಹ ಒಂದೇ ಒಂದು ಕ್ಲೆನ್ಸಿಂಗ್ ಅಂದರೆ ಗುರುವಿನ ಆರಾಧನೆ ಗುರುವಿನ ಟೆಂಪಲ್ಗೆ ಹೋಗೋದು ಗುರುವಿನ ಸೇವೆ ಮಾಡುವಂಥದ್ದು ಗುರುವಿನ ಮಂತ್ರ ಪಠನೆ ಮಾಡುವಂಥದ್ದು ವಿಶೇಷವಾಗಿ ಯಾರು ಬೇಕಾದರೂ ಇರ್ಬೋದು ಸಾಯಿಬಾಬಾ ಸ್ವಾಮಿ ಸಮರ್ಥ ಆನಂತರ ರಾಘವೇಂದ್ರ ಸ್ವಾಮಿ ನಿತ್ಯಾನಂದ ಯಾರು ಅದು ನಿಮಗೆ ಯಾರು ಇಷ್ಟನೋ ಅವ್ರಿಗೆ ರೈತನ ಯಾರು ಇಷ್ಟನೋ ಅವರನ್ನು ಗುರುವನ್ನಾಗಿ ಸ್ವೀಕಾರ ಮಾಡಿ ಅಲ್ಲಿ ಸೇವೆ ಮಾಡಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಇದೆ ಅದನ್ನು ಮಾಡಿದಾಗ ಅದು ಒಳ್ಳೆ ರೀತಿಯ ರಿಸಲ್ಟನ್ನು ಖಂಡಿತ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೆ ಓಕೆನಾ ಗೊತ್ತಾಯಿತು ಒಂದು ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಲಗ್ನ ನೋಡ್ಕೊಳ್ಳಿ ನಾನು ಇಷ್ಟ ಅಂತ ಹೇಳ್ದೇನೆ ಧನುಲಗ್ನ ಅಂದರೆ ಒಂಥರ ಯುದ್ಧ ಭೂಮಿಯಲ್ಲಿ ನಿಂತ ಹಾಗೆ ನಿಮಗೆ ಬಾರಿ ಬಾರಿಗೂ ಪರಿಸ್ಥಿತಿಯಲ್ಲಿ ಒಂದು ಪರಿಸ್ಥಿತಿ ಬಿಗಡಾಯಿಸ್ತದೆ ಅಥವಾ ಬಾರಿ ಬಾರಿಗೂ ಏನಾದರೂ ಒಂದು ಚಾಲೆಂಜಿಂಗ್ ಆದಂತಹ ವಿಷಯಗಳು ನಿಮ್ಮ ಎದುರಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಯಾವಾಗ ನೀವು ಅದನ್ನು ಸಶಕ್ತ ರೀತಿಯಲ್ಲಿ ನೀವು ಅದನ್ನು ನಿಭಾಯಿಸ್ತೀರ ಆ ಮೂಮೆಂಟಲ್ಲಿ ಎಲ್ಲ ರೀತಿಯ ರಿಸಲ್ಟ್ ಕೂಡ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಲಿಕೆ ಶುರುವಾಗುತ್ತೆ ಇದು ವಿಚಾರ ಓಕೆನಾ ಆನಂತರ ಧನುಲಗ್ನದವ್ರಿಗೆ ನಾನು ಹೇಳ್ತೀನಿ ಯಾವಾಗಲೂ ನೀವು ಖುಷಿಯಲ್ಲಿರಬೇಕು ಚೆನ್ನಾಗಿ ಇರಬೇಕು ಲೈಫಲ್ಲಿ ತುಂಬ ದೊಡ್ಡ ತೊಂದರೆಗಳು ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ಕೆಪಬಿಲಿಟಿ ನಿಮಗೆ ಇರಬೇಕು ಅಂದಾಗ ಸಮಾಜ ಸೇವೆ ರೈಟಾ ಸೊ ಸಮಾಜ ಸೇವೆ ಮಾಡಿ ಯಾರಿಗಾದರೂ ಉಪಕಾರ ಮಾಡಿ ಯಾರಿಗಾದರೂ ಅದರಲ್ಲೂ ಕೂಡ ನೀವು ವಿಶೇಷ ರೀತಿಯಲ್ಲಿ ಈ ಒಂದು ಎಲ್ಲಿ ದೇವಸ್ಥಾನ ಕಟ್ತಾರೆ ಎಲ್ಲಿ ದೇವಸ್ಥಾನ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗುತ್ತೆ ಸೊ ಅಲ್ಲಿ ಹೋಗಿ ಸೇವೆ ಮಾಡಿ ಅಲ್ಲಿ ನಿಮ್ಮ ಸೇವೆಯನ್ನು ಕೊಡಿ ಅಲ್ಲಿ ದಾನ ಮಾಡಿ ಧರ್ಮ ಮಾಡಿ ಇದು ಬಹಳ ಚೆನ್ನಾಗಿ ವರ್ಕ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಂದು ವೇಳೆ ನೀವು ಆ ಒಂದು ದೇವಸ್ಥಾನದ ಮುಖ್ಯಸ್ಥನ ಆಗಿದ್ದರೆ ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆ ತೀರಾ ಜಾಸ್ತಿ ಅಥವಾ ನೀವೊಂದು ಆ ಒಂದು ಮಟ್ಟದಲ್ಲಿ ಇದ್ದುಕೊಂಡು ಅಲ್ಲಿ ಸೇವೆ ಮಾಡ್ತಾ ಇದ್ದೀರಂದಾಗ ಕೂಡ ನಿಮಗೆ ಆ ಲೈಫಲ್ಲಿ ಹಿಂತಿರುಗಿ ನೋಡುವಂತಹ ಅಗತ್ಯ ಖಂಡಿತ ಬರುವುದಿಲ್ಲ ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ನಮ್ಮ ಧನುರ್ ಲಗ್ನಕ್ಕೆ ಸಂಬಂಧಪಟ್ಟ ಇಸ್ ಅ ಮಚ್ ಬೆಟರ್ ಅಂತ ಹೇಳ್ಬೋದು ನೀವು ಪ್ರಯತ್ನ ಮಾಡಿ ನೋಡಿ ಯಾವ ರೀತಿಯಲ್ಲೇ ಕೆಲಸ ಮಾಡಿದೆ ನೆಕ್ಸ್ಟ್ ಬಂದ ಮೇಡಮ್ ಮಕರ ಲಗ್ನ ರೈತನೇ ಮಕರ ಲಗ್ನ ಅಂದರೆ ಏನಪ್ಪ ಮಕರ ಲಗ್ನ ವಿಶೇಷವಾಗಿ ನೈಸರ್ಗಿಕ ಜನ್ಮಕುಂಡಲಿಯ ಹತ್ತನೇ ಮನೆ ರೈಟ್ ಅದನ್ನು ಕರ್ಮಸ್ಥಾನ ಅಂತ ಕರಿತೇವೆ ಕಾರ್ಯಕ್ಷೇತ್ರ ಅಂತ ಕರಿತೇವೆ ರೈಟ ಅದೇ ನಿಮಗೆ ಏನಾಗಿದೆ ಈಗ ಅದೇ ನಿಮಗೆ ಲಗ್ನದಲ್ಲಿ ಬಂದುಬಿಟ್ಟಿದೆ ಸೊ ಇಸ್ ಅ ವೆರಿ ಡಿಫಿಕಲ್ಟ್ ಅಂತ ಹೇಳ್ತೇನೆ ತುಂಬ ಕಷ್ಟಪಡಬೇಕಾಗುತ್ತೆ ಸ್ಟ್ರಗಲ್ ಆಗುತ್ತೆ ನಿಮಗೆ ಲೈಫಲ್ಲಿ ತುಂಬ ಸುಲಭ ಅಲ್ಲ ಬಹಳ ಬಹಳ ಒಂದು ಕಠಿಣವಾದ ಪರಿಸ್ಥಿತಿ ನಿಮಗೆ ಬಂದೇ ಬರ್ತದೆ ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸಬೇಕಾದ ಅನಿವಾರ್ಯತೆ ನಿಮ್ಮಲ್ಲಿ ಇರ್ತದೆ ಅದಂತೂ ಮಾಡಬೇಕಾಗುತ್ತೆ ನೀವು ವಿಶೇಷವಾಗಿ ಯಾಕಂದರೆ ಈ ಒಂದು ಮಕರ ರಾಶಿ ಅಂತ ಏನಿದೆ ಅದು ಹತ್ತನೇ ಮನೆಯಲ್ಲಿರುವಂಥ ರಾಶಿ ಹತ್ತನೇ ಮನೆಯಲ್ಲಿ ಏನಾಗುತ್ತೆ ಅಲ್ಲಿ ಅದು ಹೆಚ್ಚಲಿ ಶನಿಯ ರಾಶಿ ಬಟ್ ಅಲ್ಲಿ ಸೂರ್ಯ ಆಗಿಬಿಡ್ತಾನೆ ಕುಜ ಹುಚ್ಚನಾಗಿಬಿಡ್ತಾನೆ ಆನಂದರೆ ಕುಜ ಕೂಡ ಆಗಿಬಿಡ್ತಾನೆ ಎರಡು ಅಗ್ನಿತತ್ವದ ದಿಗ್ಬಲಿ ಆಗ್ತಾರೆ ಅದರ ಅರ್ಥ ಏನಂದರೆ ಅದು ಅದರ ಪ್ರಖರವಾದಂತಹ ಬೆಂಕಿ ಉಂಟಲ್ಲಿ ಪ್ರಖರವಾದಂಥ ಶಾಖ ಉಂಟಲ್ಲಿ ತಡ್ಕೋಬೇಕಾಗುತ್ತೆ ಅದನ್ನು ಅಂಥ ಒಂದು ಪರಿಸ್ಥಿತಿ ಇರ್ತದೆ ನಮ್ಮ ಒಂದು ಮಕರ ರಾಶಿಯಲ್ಲಿ ರೈಟ್ ಅದಕ್ಕೋಸ್ಕರ ಮಕರ ರಾಶಿ ಲಗ್ನಕ್ಕೆ ಬಂದಾಗ ಅಥವಾ ಮಕರ ರಾಶಿ ನಿಮ್ಮ ಜಾತಕದಲ್ಲಿ ಎಲ್ಲಿ ಬೇಕಾದರೂ ಇರಲಿ ಅಲ್ಲಿ ನಿಮಗೆ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಇಲ್ಲಿ ಲಗ್ನದಲ್ಲೇ ಮಕರ ರಾಶಿ ಬಂದಿರುವುದರಿಂದ ಬಹಳಷ್ಟು ತೊಂದರೆಗಳನ್ನು ಅಡೆತಡೆಗಳನ್ನು ನೀವು ಅನುಭವಿಸಬೇಕಾಗುತ್ತೆ ಬಹಳಷ್ಟು ಚಾಲೆಂಜಿಂಗ್ ಪೀರಿಯಡ್ ಕೂಡ ನಿಮ್ಮ ಪಾಲಿಗೆ ಬಾಲಿಗೆ ಶುರುವಾಗುತ್ತೆ ಆ್ಯಕ್ಚುಲಿ ಮೂವತ್ತ ಐದನೇ ವಯಸ್ಸಿನವರೆಗೆ ಒಂದು ಒಳ್ಳೆ ದಿನಗಳನ್ನು ನೀವು ನೋಡುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಆಗಿರ್ತದೆ ಆ ನಂತರದ ದಿನಗಳು ತಕ್ಕ ಮಟ್ಟಿಗೆ ಆಶಾದಾಯಕವಾಗಿರ್ತದೆ ಪರವಾಗಿಲ್ಲ ಅಂತ ಹೇಳ್ಬೋದು ರೈಟ್ ತಾನೇ ಈ ಮಕ್ಕಳ ಲಗ್ನಕ್ಕೆ ನೋಡಿಕೊಳ್ಳಿ ವಿಶೇಷವಾಗಿ ಏನಾಗುತ್ತೆ ಇವರಿಗೆ ನೋಡಿ ಮಕರಲಗ್ನದವರು ಯಾವಾಗಲೂ ಕೂಡ ಬೇರೆಯವ್ರ ಜೊತೆ ಜಗಳ ಮಾಡಲಿಕ್ಕೆ ಹೋಗಬಾರ್ದು ಆಯಿತಾ ಇದು ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತೀನಿ ನಿಮಗೆ ಬೇರೆಯವ್ರ ಜೊತೆ ವೈಮಾನಸ ಮಾಡಿಕೊಳ್ಳೋದು ಜಗಳ ಮಾಡೋದು ಅಥವಾ ಬೇರೆಯವ್ರಿಗೆ ಏನಾದರೂ ತೊಂದರೆ ಕ್ರಿಯೇಟ್ ಮಾಡೋದು ಇದು ಬಹಳ ಸಮ ದೊಡ್ಡ ಮಟ್ಟಿಗೆ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಮಕರ ಲಗ್ನದವರು ಮುಂದುವರಲಿಕ್ಕೆ ಬಿಡಿದ್ರೆ ನೀವು ಇಷ್ಟೇ ಮಾಡಿ ಸೇವೆ ಮಾಡಬೇಕು ಅಷ್ಟೇ ಸೇವೆ ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ ನಿಮ್ಮ ನಿಮ್ಮ ಭಾಗ್ಯನೇ ನಿಮ್ಮ ಸೇವೆ ಯಾಕಂದರೆ ಭಾಗ್ಯಸ್ಥಾನದಲ್ಲಿರೋ ರಾಶಿನೇ ರಾಶಿ ಕನ್ಯಾರಾಶಿ ಅಂದರೆ ಸೇವೆ ಸೇವೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಕಂಡಿದ್ದಾನೆ ಯಾರೆಲ್ಲ ತುಂಬಾ ಅಶಕ್ತರಿರ್ತಾರೆ ಅನಾಥ ವ್ಯಕ್ತಿಗಳಿರ್ತಾರೆ ಅಥವಾ ಆರೋಗ್ಯದ ವಿಚಾರದಲ್ಲಿ ತುಂಬಾ ಸಫರ್ ಆಗುವಂಥ ವ್ಯಕ್ತಿಗಳಿರ್ತಾರೆ ಅವರ ಸೇವೆಯನ್ನು ನೀವು ಮಾಡಿದಾಗ ಅವರಿಗೆ ಬೇಕಾಗಿ ಹೆಲ್ಪ್ ಮಾಡಿದಾಗ ಸಣ್ಣ ಮಕ್ಕಳಿಗೆ ಕೂಡ ಹೆಲ್ಪ್ ಮಾಡಿದಾಗ ಸಣ್ಣ ಮಕ್ಕಳನ್ನು ಬೆಳೆಸುವಂಥ ಕೆಲಸ ಮಾಡಿದಾಗ ಸಣ್ಣ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡಿಸಿದಾಗ ಅಥವಾ ಸಣ್ಣ ಮಕ್ಕಳಿಗೆ ಒಂದು ಕಡೆ ನೀವು ವಿದ್ಯೆಗೆ ಸಂಬಂಧಪಟ್ಟಂತೆ ಅವರಿಗೆ ಫೀಸನ್ನು ಕಟ್ಟಿದಾಗ ಅಥವಾ ಬುಕ್ಸನ್ನು ಕೊಟ್ಟಾಗ ಇದು ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿಯಿಂದ ಅನ್ಯಥಾ ಕೆಲವೊಂದು ಬಾರಿ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗ್ತವೆ ಮಕ್ಕಳನ್ನ ನೋಡ್ಕೊಳ್ಬೇಕು ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳು ವಿಶೇಷ ರೀತಿಯಲ್ಲಿ ಬರುವ ಸಾಧ್ಯತೆಗಳು ಇದ್ದೇ ಇರ್ತವೆ ಸಣ್ಣ ವಯಸ್ಸು ಿಗೆ ಸಂಬಂಧಪಟ್ಟಂತೆ ಅದು ಬಾರದ ಹಾಗೆ ಕೂಡ ನೋಡ್ಕೊಳ್ಬೇಕಾಗುತ್ತೆ ಆನಂತರ ಯಾವತ್ತು ಕೂಡ ಈ ಖಾರದ ಪದಾರ್ಥಗಳನ್ನು ತುಂಬ ಖಾರ ಪದಾರ್ಥಗಳು ಮತ್ತು ಈ ವೆಜ್ಜನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಸೇವಿಸಬೇಕಾದಂತಹ ಅನಿವಾರ್ಯತೆ ಮಕರ ಲಗ್ನಕ್ಕೆ ಒಟ್ಟಾರು ನೋಡಲಿ ಮಕರ ಲಗ್ನಕ್ಕೆ ಹೇಳಬೇಕಾದ್ರೆ ಇವರಿಗೆ ತಂದೆಯ ಸುಖದಲ್ಲಿ ವ್ಯತ್ಯಯ ತಾಯಿ ತುಂಬಾ ಕಷ್ಟಪಡ್ತಾರೆ ಅಂತ ಹೇಳ್ಬೋದು ಮ ಮದುವೆ ಜೀವನ ಕೂಡ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮೆಟಿಕ್ ಆಗಿರ್ತದೆ ನಂತರ ಹೋಗಿ ಎಲ್ಲ ಒಳ್ಳೆಯದಾಗುತ್ತೆ ಇವರಿಗೆ ಯಾವಾಗ ಹೆಣ್ಣು ಮಗುವಿನ ಜನನಾಗುತ್ತೆ ವಿಶೇಷವಾಗಿ ಮಕರ ಲಗ್ನದವರಿಗೆ ಆ ಮೂಮೆಂಟಲ್ಲಿ ಲೈಫಲ್ಲಿದ್ದಂಥ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ಹೆಣ್ಣು ಮಗುಬ್ಬರು ಅವರಿಗೆ ಕಾಯಬೇಕಾಗುತ್ತೆ ಬಂತು ನಿಮ್ಮ ಅದೃಷ್ಟ ಬಂದಿಲ್ಲ ಅಂದ್ರೂ ಕೂಡ ಅದು ಅದೃಷ್ಟನೇ ಪರವಾಗಿಲ್ಲ ಬಟ್ ಸ್ವಲ್ಪ ಮಟ್ಟಿಗಾದರೂ ಕೂಡ ನೀವು ಸ್ಟ್ರಗಲ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಖಂಡಿತ ಬರ್ಬೋದು ಇದು ಮಕರ ಲಗ್ನದವರಿಗೆ ಸಂಬಂಧಪಟ್ಟಂತೆ ರೈಟ್ ತಾನೇ ಓಕೆ ಗೊತ್ತಾಯ್ತು ಈಗ ಮಕರ ಲಗ್ನದವರಿಗೆ ತುಂಬ ಚೆನ್ನಾಗಿರ್ಬೋದು ನಾನು ಹೇಳಿದೆ ಸೇವೆ ಮಾಡಬೇಕು ರೈಟಾ ತೋ ಸೇವೆ ಮಾಡಿದಾಗ ಅಲ್ವಾ ಅದರಲ್ಲೂ ಕೂಡ ಯಾರಾದರೂ ಗುರುವಿನ ಸ್ಥಾನದಲ್ಲಿರೋರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಗುರುವಿನ ಸ್ಥಾನದಲ್ಲಿದ್ದಾರೆ ಉಚ್ಚ ಮಟ್ಟದಲ್ಲಿದ್ದಾರೆ ಅವರಿಗೆ ಒಂದು ಸಮಾಜದಲ್ಲಿ ಸ್ಥಾನಮಾನ ಇದೆ ಅಥವಾ ದೇವಸ್ಥಾನದಲ್ಲಿದ್ದಾರೆ ದೇವಸ್ಥಾನದ ಅರ್ಚಕರಿದ್ದಾರೆ ಅಥವಾ ಅಂತಹ ವ್ಯಕ್ತಿಗಳು ಯಾರಾದರೂ ಆರೋಗ್ಯದ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸಿದರೆ ನೀವು ಅವರಿಗೆ ಟ್ರೀಟ್ಮೆಂಟನ್ನು ಕೊಡಿಸಿದಾಗ ಅವರ ಸೇವೆಯನ್ನು ಮಾಡಿದಾಗ ಲೈಫಲ್ಲಿ ಮತ್ತು ಹಿಂತಿರುಗಿ ನೋಡುವಂಥ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಬರಲ್ಲ ಖಂಡಿತ ಅದು ನಿಮಗೆ ಸಕ್ಸಸ್ಸನ್ನು ಹಂಡ್ರೆಡ್ ಪರ್ಸೆಂಟ್ ಕೊಡುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೀನಿ ಆನಂತರ ನಿಮ್ಮ ಭಾಗ್ಯದಲ್ಲಿ ಯಾವ ಪ್ಲಾನೆಟ್ಸ್ ಬಂತು ಲಗ್ನದಲ್ಲಿ ಯಾವ ಪ್ಲಾನೆಟ್ಸ್ ಬಂತು ಪಂಚಮದಲ್ಲಿ ಯಾವ ಪ್ಲಾನೆಟ್ಸ್ ಬಂತು ಇದೆಲ್ಲ ನಿಮ್ಮ ಒಂದು ಲೈಫನ್ನು ಡಿಸೈಡ್ ಮಾಡದೆ ನೀವು ಹೇಗೆ ಇರಬೇಕಂತ ಒಟ್ಟಾರೆ ನೋಡಲಿಕ್ಕೆ ಹೋದರೆ ಮಕರ ಲಗ್ನದವರು ಅವಕಾಶವಾದಿಗಳಾಗಿರ್ತಾರೆ ಆನಂತರ ಆ ಉಚ್ಚಮಟ್ಟಕ್ಕೆ ಹೋಗಲಿಕ್ಕೆ ಯಾವಾಗಲೂ ಪ್ರಯತ್ನಶೀಲರಾಗಿರ್ತಾರೆ ಯಾವಾಗಲೂ ಕೆಲಸನ ಮಾಡ್ತಾನೆ ಇರ್ತಾರೆ ಸುಮ್ಮನೆ ಕೂತು ಜಾಯಮಾನ ಖಂಡಿತ ಅಲ್ಲ ಆಲಸ್ಯ ಅಂತೂ ಇವರ ಬೆನ್ನು ಬಿದ್ದಿರ್ತದೆ ಆಲಸ್ಯದಲ್ಲಿ ಇದ್ದೇ ಇರ್ತಾರೆ ಆದರೂ ಕೂಡ ಸಮಯ ಸಾಧಕರಾಗಿಯೇ ಕೆಲಸ ಮಾಡ್ತಾರೆ ಯಾವಾಗ ಏನು ಸಿಗುತ್ತೆ ಅದನ್ನು ಅತ್ಯುತ್ತಮ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳುವಂಥ ಚಾಕಚಕ್ಯತೆ ಇವರಲ್ಲಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಅದನ್ನಂತೂ ಅವ್ರು ಮಾಡಿಯೇ ಮಾಡ್ತಾರೆ ನಮ್ಮ ಮಕರ ಲಗ್ನದವರು ಆನಂತರ ಮಕರ ಲಗ್ನದವರಿಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಬರುವಂಥದ್ದು ಬೆನ್ನಿನಲ್ಲಿ ವಿಶೇಷ ರೀತಿಯ ಸ್ಕಿನ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಆನಂತರ ಮಕರ ಲಗ್ನದವರು ಎಲ್ಲಾದ್ರೂ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ಅಲ್ಲಿ ಲಂಚ ಪಡ್ಕೊಳ್ಳುವಾಗ ಅಥವಾ ಏನಾದ್ರೂ ಮಾಡೋದು ಸ್ವಲ್ಪ ಜಾಗ್ರತೆ ಮಾಡಬೇಕಾಗಿ ಇಲ್ಲ ಅಂದರೆ ಸಿಕ್ಕಾಕೊಂಡು ತುಂಬಾ ತೊಂದರೆ ಅನುಭವಿಸುವಂತ ಸಾಧ್ಯ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂದರೆ ಹೇಗೆ ನಿಮಗೆ ಆ ನಾಲೆಜ್ ಅನ್ನು ಗೇನ್ ಮಾಡ್ಕೊಳ್ತೀರಾ ನಾಲೆಜ್ ಅನ್ನು ಡೆವಲಪ್ ಮಾಡ್ಕೊಳ್ತೀರಾ ಬಹಳಷ್ಟು ಪುಸ್ತಕಗಳನ್ನು ಓದ್ತೀರಾ ಡಿಗ್ರಿಯನ್ನು ಪಡಿತೀರಾ ಆ ಮೂಮೆಂಟ್ ಅಲ್ಲಿ ಮಕರ ಲಗ್ನದ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡುವಂಥ ಅಗತ್ಯ ಖಂಡಿತ ಇರುವುದಿಲ್ಲ ಅದು ಒಂದು ಕಡೆಯಲ್ಲಿ ನಿಮಗೆ ಏನು ಮಾಡುತ್ತೆ ಸಹಾಯ ಅಂತೂ ಮಾಡಿಯೇ ಮಾಡ್ತದೆ ಯಾಕಂದ್ರೆ ಮಕರ ರಾಶಿಗೆ ಗುರುವಿನಿಂದ ನೀಚ ಫಲ ಆಗ ಗುರುವಿನ ಸೇವೆ ಮಾಡಲೇಬೇಕಾದಂತ ಅನಿವಾರ್ಯ ಗುರುವಿನ ಸೇವೆ ಮಾಡಿ ನಾನೀಗ ಹೇಳಿದಲ್ಲೋ ನಿಮಗೆ ಗುರುಸ್ಥಾನದಲ್ಲಿರುವವರು ಯಾರಾದರೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ ಡೆಫಿನೆಟಾಗಿ ಅವ್ರಿಗೆ ಬೇಕಾಗಿ ನೀವು ಸೇವೆ ಮಾಡಿ ಅಂತೇಳಿ ಆಗ ನೋಡಿ ಎಲ್ಲ ರೀತಿಯ ಒಂದು ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಬಟ್ ಒಂದದನ್ನು ನೆನ್ಪಿಟ್ಕೊಳ್ಳಿ ಮಕರ ಲಗ್ನೇ ನಿಮ್ಮ ಜಾತಕ ನೈಸರ್ಗಿಕ ಜನ್ಮ ಉಂಡೆ ಹತ್ತನೇ ಮನೇಲಿ ಅಲ್ಲಿ ಬಂದಿದೆ ಅಂದಾಗ ಕಾರ್ಯಕ್ಷೇತ್ರ ಅಂದರೆ ಕರ್ಮ ಕರ್ಮವನ್ನು ನೀವು ಕಂಪಲ್ಸರಿಯಾಗಿ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಅದನ್ನು ಮಾಡಲೇಬೇಕು ಹೆಚ್ಚಿನವರು ಮಕರ ಲಗ್ನದ್ದು ಬಿಸ್ನೆಸ್ ಮಾಡಲಿಕ್ಕೆ ಇಂಟ್ರೆಸ್ಟನ್ನು ತೋರ್ತಾರೆ ಯಾಕಂದರೆ ಭಾಗ್ಯದಲ್ಲಿ ಕನ್ಯಾ ರಾಶಿ ಅಂದರೆ ಬುಧನ ರಾಶಿ ಬಂದಿರ್ತದೆ ಅದಕ್ಕೆ ಬಿಸ್ನೆಸ್ ಮಾಡ್ತೇನೆ ಅಂತ ಪರವಾಗಿಲ್ಲ ಮಾಡ್ಬೋದು ಅಷ್ಟು ನಾಲೆಜನ್ನು ಗಳಿಸ್ಕೊಂಡು ಮತ್ತೆ ನೀವು ಮುಂದುವರಿಬೇಕಾಗುತ್ತೆ ಮಕರ ಲಗ್ನದವರಿಗೆ ಯಾವಾಗೆಲ್ಲ ಬುಧನ ದಶ ನಡೀತದೆ ಅಲ್ವಾ ಬುಧ ದಶೆ ನಡೆದಾಗ ಬಿಸ್ನೆಸ್ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಬೇಕಾಗಿ ನೀವು ಟ್ರೈ ಮಾಡಬಹುದು ಪರವಾಗಿಲ್ಲ ಬಟ್ ಅದರ ಪೊಸಿಷನ್ ಚೆನ್ನಾಗಿ ಯಾಕಂದ್ರೆ ಬುಧನ ರಾಶಿಯಲ್ಲಿದೆ ಒಂದು ಆರನೇ ಮನೆಯಲ್ಲಿದೆ ಒಂದು ಭಾಗ್ಯದಲ್ಲಿದೆ ಭಾಗ್ಯವನ್ನ ಕೊಡ್ತಾನೆ ಬುಧ ಅದರ ಜೊತೆಗೆ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಆನಂತರ ಹಣಕಾಸಿನ ವಿಚಾರದಲ್ಲಿ ಸಾಲ ಸೋಲ ದುಶ್ಮನ್ ಅದರಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಎರಡೂ ಕಡೆ ಕೂಡ ರಿಸಲ್ಟ್ ಬರಲೇಬೇಕು ಅಂತ ಇಂಡಿಕೇಶನ್ ಇದೆ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಎಲ್ಲೊಂದು ಕಡೆ ಹತ್ತನೇ ಮನೆಯಲ್ಲಿ ಗುರು ಇದ್ದುಕೊಂಡು ನಿಮ್ಮ ಆರನೇ ಮನೆಯನ್ನು ನೋಡ್ತಾ ಇದ್ದಾನೆ ಅಂದಾಗ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗಲ್ಲ ಬುಧ ದೇಶ ಬಂದಾಗ ನಿಮಗೆ ಪ್ರಾಸ್ಪರಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಬಿಸ್ನೆಸ್ ಕೂಡ ನಡೀತದೆ ಎಲ್ಲ ರೀತಿಯಲ್ಲಿ ಕೂಡ ಪ್ರಾಸ್ಪರಿಟಿಯನ್ನು ಅನ್ನ ಪಡ್ಕೊಂಡೇ ಮುಂದೆ ಹೋಗ್ತೀರಿ ಅಂತ ಒಂದು ಇಂಡಿಕೇಶನ್ ಖಂಡಿತ ಇರುತ್ತೆ ಅದಕ್ಕೋಸ್ಕರ ಇವರಿಗೆಲ್ಲ ಶುಕ್ರ ದೇಶ ಬಹಳ ಫೇವರಬಲ್ ಆಗಿ ವರ್ಕ್ ಆಗುವಂಥದ್ದು ಎಲ್ಲ ರೀತಿಯಲ್ಲಿ ಕೂಡ ಪ್ರಾಸ್ಪರಿಟಿಯನ್ನು ಕೊಡುವಂಥದ್ದು ಯಾಕಂದ್ರೆ ಶುಕ್ರ ಬಂದು ಪಂಚಮ ಮತ್ತೆ ದಶಮಾಧಿಪತಿ ಶುಕ್ರನೊಬ್ಬನೇ ಈ ಜಾತಕಕ್ಕೆ ಬಹಳ ಯೋಗಕಾರಕಾತ ಶುಕ್ರನಿಂದ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅದಕ್ಕೋಸ್ಕರ ಯಾವಾಗೆಲ್ಲ ಮದುವೆ ಆಗ್ತೀರಾ ಮದುವೆ ಆದ ನಂತರ ನಿಮ್ಮ ಜೀವನ ಸ್ಟಾರ್ಟ್ ಆಗುತ್ತೆ ಹೆಣ್ಣು ಮಗು ಬಂದ ನಂತರ ನಿಮ್ಮ ಜೀವನ ಅಥವಾ ನೀವು ಸ್ತ್ರೀಯರಿಗೆ ಗೌರವವನ್ನು ಕೊಟ್ಟಾಗ ಕೂಡ ನಿಮ್ಮ ಸ್ಟೇಟಸ್ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರ ಇವರಿಗೆಲ್ಲ ಮಕರ ಲಗ್ನದವರಿಗೆ ಯಾವಾಗೆಲ್ಲ ಗುರುವಿನ ಸಾರಿ ಯಾರಿಗೆಲ್ಲ ಶುಕ್ರನ ದಶೆ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟ್ ಅಲ್ಲಿ ಬಹಳಷ್ಟು ಉನ್ನತ ಮಟ್ಟಕ್ಕೆ ಹೋಗುವ ಯೋಗ ಭಾಗ್ಯ ಆಟೋಮೆಟಿಕ್ಲಿ ಕ್ರಿಯೇಟ್ ಆಗುತ್ತೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಆ ನನ್ನ ಡೇಟ್ ಆಫ್ ಬರ್ತ್ ಟೂ ಫೋರ್ ನೈನ್ಟೀನ್ ಏಟಿ ಫೋರ್ ಮೆಲ್ಲ ಹೇಳಿಮ್ಮ ಏನಮ್ಮಾ ಇನ್ನು ಸ್ವಲ್ಪ ಮೆಲ್ಲ ಹೇಳಿ ತಾಯಿ ಟು ಓಕೆ ಸಾವಿರದ ಒಂಬೈನೂರ ಎಂಬತ್ತ ಓಕೆ ಸಮಯ ಹೇಳಿಮ್ಮ ಆ ಸಮಯ ನೈನ್ ಒ ಕ್ಲಾಕ್ ಯಾವಾಗಮ್ಮ ಬೆಳಿಗ್ಗೆನ ರಾತ್ರಿ ಬೆಳಿಗ್ಗೆ 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 ಓಕೆ ಹುಟ್ಟಿದಲ್ಲಿಮ್ಮ ದಿನಕ್ಕೆ ಹಾ ನಾನು ಇದು ಕಲಿಫಾರ್ಂಬ ಕೇರಳ ಓಕೆ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಯಾವ ವಿಷಯದ ಬಗ್ಗೆ ತಿಳ್ಕೊಳ್ಬೇಕು ತಾಯಿ ಹೇಳಿಬಿಡಿ ನನ್ನದ ಬಗ್ಗೆ ತಿಳ್ಕೊಳ್ಲಿಕ್ಕೆ ನಾನು ಎಷ್ಟು ಸ್ಟ್ರಗಲ್ ಮಾಡಿದ್ರು ಸಾಲಲ್ಲ ಒಂತರ ಒಂಥರ ನಂಗೆ ಸಿಟ್ಟು ಜಾಸ್ತಿ ಮತ್ತೆ ಎಲ್ಲರೂ ಒಂಥರ ನಂಗೆ ಜನದ ಬಗ್ಗೆ ಇದು ಮಾಡ್ಲಿಕ್ಕೆ ಇಷ್ಟ ಇಲ್ಲ ಯಾಕೆ ಅಂತ ಹೇಳಿ ಅಲ್ಲ ಇಷ್ಟ ಇರುವುದಿಲ್ಲ ಅಲ್ಲ ಇಷ್ಟ ಆಗುವುದೂ ಇಲ್ಲಮ್ಮ ಅದು ಆಗಿನ ಜಾತಕನೇ ಹಾಗೆ ಉಂಟು ಏನು ಮಾಡೋಕ್ಕಾಗಲ್ಲ ಓಕೆನಾ ಜಸ್ಟ್ ನೋಡಿ ನಿಮ್ಮ ಜಾತಕ ಅದರಲ್ಲಿ ಆ್ಯಕ್ಚುಲಿ ಮೇಷಲಗ್ನ ಬರುತ್ತಾಯಿತಾ ಯಾಕಂದರೆ ವೃಷಭಲಗ್ನ ತೋರಿಸ್ತಾ ಉಂಟು ವೃಷಭಲಗ್ನ ಜಾತಕ ಬರ್ತಾ ಇಲ್ಲ ಲಗ್ನ ಅಂತ ಅದು ಇಂಡಿಕೇಶನ್ ಮಾಡ್ತಾ ಉಂಟಮ್ಮ ತರ್ಟಿ ನೈನ್ ರನ್ನಿಂಗ್ ಆಗ್ತಾ ಉಂಟು ನಿಮಗೆ ತರ್ಟಿ ನೈನ್ ಎ ಸಿರಿ ಮದುವೆ ಆಯ್ತಮ್ಮ ನಿಮಗೆ ವೆರಿ ಗುಡ್ ಓಕೆ ತೊ ಈ ಜಾತಕ ಕರೆಕ್ಟಾಗಿ ಉಂಟಾ ಸರಿಯಾಯಿತು ಜಾತಕ ನಕ್ಷತ್ರ ಹೇಳಿ ನಕ್ಷತ್ರ ರೇವತಿ ನಕ್ಷತ್ರ ಕರೆಕ್ಟ್ ಅಲ್ವಾ ರೇವತಿ ನಕ್ಷತ್ರ ರಾಶಿ ಜಾತಕ ನೋಡಿಮ್ಮ ನಾನು ಹೆಚ್ಚಂದು ನಿಮಗೆ ಹೇಳಲ್ಲಮ್ಮ ಯಾಕಂದ್ರೆ ನೀವು ಮಾತಾಡಿದ ಆ ರೀತಿ ಏನುಂಟಲ್ವ ಅದರ ಮುಖಾಂತರ ಒಂದಂತೂ ಹೇಳ್ತೇನೆ ಎಲ್ಲರಿಗೂ ರೆಸ್ಪೆಕ್ಟ್ ಮಾಡ್ಬೇಕಾಗುತ್ತಮ್ಮ ನಿಮ್ಮಲ್ಲಿ ರೆಸ್ಪೆಕ್ಟ್ ಕಡಿಮೆ ಉಂಟು ಅಂತ ಉಂಟು ನೀವು ಯಾರಿಗೂ ರೆಸ್ಪೆಕ್ಟ್ ಕೊಡಲಿಕ್ಕೆ ಇಷ್ಟಪಡಲ್ಲ ಆತ ಅದನ್ನ ಮಾಡ್ಬೇಕು ತಾಯಿ ಅದನ್ನ ಮಾಡಿದಾಗಲೇ ತಾನೇ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿ ಮುಂದುವರಿತದಮ್ಮ ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ ಅದಕ್ಕೋಸ್ಕರ ತುಂಬಾ ಬುಕ್ಸ್ ಗಳನ್ನು ಓದಿ ತುಂಬಾ ನಾಲೆಜ್ ಅನ್ನ ಪಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ರೆಸ್ಪೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಹಿರಿಯರ ಸೇವೆಯನ್ನ ಮಾಡಿ ಇದು ಬಹಳ ಒಳ್ಳೆ ರಿಸಲ್ಟನ್ನ ನಿಮ್ಮ ಪಾಲಿಗೆ ಕೊಡುತ್ತಲ್ವ ಇಲ್ಲ ಅಂದ್ರೆ ನಿಮಗೆ ಅದು ಏನು ಆ ಒಂದು ಅಂದರಣಿ ಖುಷಿ ಅಂದ್ರೆ ಅಂದರೂ ಖುಷಿ ಅಂದರೆ ಒಳಗಿಂದ ಬರ್ತಕ್ಕಂಥ ಖುಷಿ ಏನು ಉಂಟು ಅದನ್ನು ಇಷ್ಟೋರಿಗೆ ಅಂತೂ ಅನುಭವಿಸಲಿಲ್ಲ ನೀವು ಇಷ್ಟೋರಿಗೆ ಯಾಕಂದ್ರೆ ತರ್ಟಿಯ ಸೀರೀಸ್ ನಡೆಯುವಾಗ ತುಂಬಾನೇ ತೊಂದರೆಗಳನ್ನೇ ಅಪ ಅಪವಾದಗಳನ್ನ ಎದುರಿಸಿದಲ್ವ ಹೌದು ಎಲ್ಲ ರೀತಿಯಲ್ಲಿ ಕೂಡ ಆಗ ನಾವೇನು ಈಗ ನಾವು ಇಷ್ಟೇ ಮಾಡಬೇಕು ನಿಮಗೆ ಎರಡೇ ರೆಮಿಡಿ ಹೇಳ್ಕೊಡ್ತೇನೆ ಅದನ್ನು ಮಾಡಿಕೊಳ್ಳಿ ಒಂದೇ ರೆಮಿಡಿ ರೆಸ್ಪೆಕ್ಟ್ ಮಾಡುವಂಥದ್ದು ಮತ್ತು ವಿದ್ಯೆಯನ್ನು ಕಲಿಯುವಂಥದ್ದು ಯಾವುದಾದ್ರೂ ಯಾವುದಾದ್ರೂ ರಹಸ್ಯ ವಿದ್ಯೆಗಳನ್ನ ಕಲೀಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ಯಾವುದೇ ವಿದ್ಯೆ ನಿಮಗೆ ಬೇಕಾದ ಬುಕ್ಸ್ಗಳನ್ನು ಓದಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಎರಡನೇದು ನನಗೆ ಹೇಳಿ ನಿಮ್ಮ ಪತಿಯಾರು ಇರ್ತಾರಲ್ವ ನಿಮ್ಮ ಗಂಡ ಅವರೇನಾದರೂ ಏನಾದರೂ ಬೆಳಿಗ್ಗೆ ಎದ್ದು ವ್ಯಾಯಾಮ ಏನಾದರೂ ಮಾಡ್ತಾರಮ್ಮ ಇಲ್ಲ ಏನು ಮಾಡಲ್ಲ ನಾನು ನನಗೆ ಈಗ ಗಂಡನ ಜೊತೆ ಮಕ್ಕಳ ಜೊತೆ ಮಾತಾಡಕ್ಕೆ ಆಗ್ತಿಲ್ಲ ಯಾರು ಕೇಳಲ್ಲ ಅಥವಾ ಮೊದಲು ಅವ್ರಿಗೆ ಹೇಳಿಮ್ಮ ಅವ್ರು ಯೋಗ ಮಾಡ್ಬೇಕಮ್ಮ ಓಕೆ ನಿಮ್ಮ ಗಂಡ ಯೋಗ ಮಾಡಬೇಕಾಗುತ್ತೆ ಅವ್ರು ಯೋಗ ಮಾಡಿದಾಗ ನಿಮಗೆ ಬಂದಂಥ ಸಮಸ್ಯೆ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಅವ್ರನ್ನ ನೀವು ಬೇಕಾದ್ರೆ ಯೋಗ ಮಾಡಿ ಪರವಾಗಿಲ್ಲ ಬಟ್ ಗಂಡಂತೂ ಯೋಗ ಮಾಡಲೇಬೇಕಂತ ನಮ್ಮ ಈ ಜಾತಕದಲ್ಲಿ ನಿಮ್ಮ ಮ್ಯಾರಿಡ್ಲೆ ಬಹಳ ಡಿಸ್ಟರ್ಬೆನ್ಸ್ ಅಂತ ಬರ್ತಾ ಉಂಟಮ್ಮ ಸೊ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಓಕೆ ತುಂಬ ಕೇರ್ಫುಲ್ ಆಗಿರ್ಬೇಕಮ್ಮ ನಾನು ಹೇಳಿದೆ ಇದು ಎರಡೇ ಅಮ್ಮ ಬೇರೆ ಏನು ಕೂಡ ಮಾಡ್ಕೊಳ್ಬೇಕಂತಿಲ್ಲ ಯಾಕಂದರೆ ನೀವೇನು ಈಗ ಒಂದೇದಾಗಿ ರೆಸ್ಪೆಕ್ಟ್ ಮಾಡುವಂಥದ್ದು ಪುಸ್ತಕಗಳನ್ನು ಓದುವಂಥದ್ದು ನಾಲೆಜನ್ನು ಬೆಳೆಸ್ಕೊಳ್ಳುವಂಥದ್ದು ಸಾಧ್ಯ ಆದರೆ ಯೋಗ ಮಾಡಿ ಆನಂತರ ನಿಮ್ಮ ಗಂಡ ಯಾರಿದ್ದಾರೆ ಅವರಿಗೆ ಯೋಗ ಮಾಡಲಿಕ್ಕೆ ಹೇಳಿಮ್ಮ ಖಂಡಿತ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಒಳ್ಳೇದಾಗಲಿದ್ದಾಯ ಓಕೆನಾ ರೈಟ್ ಎಸ್ ಅಮ್ಮ ಒಳ್ಳೇದಾಗ್ಲಿಮ್ಮ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ ಓಕೆ ಬಂದುಬೇಡ ಓಕೆ ಮಕರಲಗ್ನದ್ದು ಗೊತ್ತಾಯ್ತು ಅಲ್ವಾ ಮಕರ ಲಗ್ನವರು ಅದಕ್ಕೋಸ್ಕರ ಮಕರ ಲಗ್ನಕ್ಕೆ ದಶೆ ಯಾವಾಗ ಬರುತ್ತೆ ಶುಕ್ರ ಶುಕ್ರದಶೆ ಶುಕ್ರಭುಕ್ತಿ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಬಟ್ ಶುಕ್ರನ ಪೊಸಿಷನ್ ಚೆನ್ನಾಗಿ ಇರಬೇಕಾಯ್ತಲ್ವಾ ಶುಕ್ರ ನೋಡಿ ಶುಕ್ರ ಐದನೇ ಮನೆ ಮತ್ತು ಹತ್ತನೇ ಮನೆ ರಿಸಲ್ಟ್ ಅಂತೂ ಕೊಡ್ತಾನೆ ಬಟ್ ಆತನ ಆತ ಎಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಯಾವ ರಾಶಿಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ ಯಾವ ಭಾವದಲ್ಲಿ ಸೇರಿ ಅದು ಅಲ್ಲಿ ಆಗುತ್ತೆ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಶುಕ್ರ ಬಂದು ಅಷ್ಟಮದಲ್ಲಿ ಸೇರ್ಕೊಂಡ್ಬಿಟ್ಟ ಓಕೆನಾ ಅಷ್ಟಮದಲ್ಲಿ ಅಷ್ಟಮದಲ್ಲಿ ಏನು ಉಂಟು ಅಷ್ಟಮದಲ್ಲಿ ಸಿಂಹ ರಾಶಿಯಲ್ಲಿ ಬಂದು ಶುಕ್ರ ಸೇರ್ಕೊಂಡ್ಬಿಟ್ಟ ಈಗ ಶುಕ್ರ ದಶೆ ಸ್ಟಾರ್ಟ್ ಆಯಿತು ನಿಮಗೆ ಈಗ ನಿಮಗೆ ರಹಸ್ಯ ವಿದ್ಯೆಗಳನ್ನು ಕಲಿಯುವುದು ಅಥವಾ ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡುವುದು ವಿಮೆಗೆ ಸಂಬಂಧಪಟ್ಟ ಕೆಲಸ ಮಾಡೋದು ಅಥವಾ ಇನ್ಸೂರೆನ್ಸ್ ಏಜೆಂಟ್ ಆಗುವುದು ಇದೆಲ್ಲ ಬಹಳ ಪ್ರಾಸ್ಪರಿಟಿಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆ ಅದು ಬಿಟ್ಟು ನೀವು ಬೇರೇನೇ ಏನೋ ಕೆಲಸ ಮಾಡ್ತಾ ಇದ್ದೀರಿ ಅಲ್ವಾ ಸೊ ಆಗ ಪ್ರಾಬ್ಲಮ್ ಕೂಡ ಆಗ್ಬೋದು ರೈಟ್ ಆಗ ಅದು ಪ್ರಾಸ್ಪರಿಟಿನ ಕೊಡದೇ ಕೂಡ ಹೋಗುವಂಥ ಸಾಧ್ಯತೆ ಇರಾಜ ಅಂದರೆ ಅಷ್ಟಮದಲ್ಲಿ ಶುಕ್ರ ಇದ್ದಾನೆ ಎನರ್ಜಿ ಅಷ್ಟಮದಿಂದ ಕ್ರಿಯೇಟ್ ಆಗಬೇಕು ಆ ಶಕ್ತಿ ಅಷ್ಟಮದಿಂದ ಬರಬೇಕು ಅಷ್ಟಮ ಸ್ಥಾನ ಬಂದದ್ದು ನಿಮ್ಮ ರಹಸ್ಯ ವಿದ್ಯೆಗಳಿಗೆ ಸಂಬಂಧಪಟ್ಟಂಥ ಜಾಗ ಅಥವಾ ರಹಸ್ಯ ವಿದ್ಯೆಗಳೇನೆ ಕಲಿಬೇಕು ಮತ್ತೆ ರೈಟಾ ಒಂದದು ಅಥವಾ ಸತ್ತ ಮೇಲೆ ಹಣ ಕೊಡುವಂಥದ್ದು ಇನ್ಸೂರೆನ್ಸ್ ಕಂಪನಿ ರೈಟಾ ಸೊ ಇನ್ ಇನ್ಸೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಇನ್ಸೂರೆನ್ಸ್ ಏಜೆಂಟ್ ಆಗಿ ಕೆಲಸ ಮಾಡಬೇಕು ಅದು ಪ್ರಾಸ್ಪರಿಟಿಯನ್ನು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ರಿಯೇಟ್ ಮಾಡಿಯೇ ಮಾಡ್ತದೆ ಅಥವಾ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ನೋಡಿ ಆ ಪಾರ್ಟ್ನರ್ ಯಾರಿರ್ತಾರೆ ಅವರ ಮನೆಯವರ ಸೇವೆ ಮಾಡಬೇಕು ಅವರಿಗೆ ಹೆಲ್ಪ್ ಮಾಡಬೇಕು ಅವರ ಸಹಾಯ ಪಡಿಬೇಕು ಅವರ ಜೊತೆಗೆ ಇರಬೇಕು ರೈಟ್ ಇದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಸೊ ಈ ಈ ಎಲ್ಲ ಒಂದು ವಿಷಯಗಳು ಅದರಲ್ಲಿ ಇದ್ದೇ ಇರ್ತವೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದರಲ್ಲಿ ತುಂಬ ತುಂಬ ಪ್ರಾಫಿಟ್ಸನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿದೆ ರೈಟ್ ಸೊ ಇದನ್ನು ಮಾಡ್ಕೊಳ್ಬೋದು ಒಂದು ವೇಳೆ ಅನ್ಸ್ಕೊಳ್ಳಿ ಅದಕ್ಕೆ ಉಲ್ಟಾ ಹೋದ್ರೆ ಈಗ ರೈಟ್ ಹುಡುಗಿಯನ್ನು ಇಟ್ಕೊಂಡು ಗುಪ್ತ ರೀತಿಯಲ್ಲಿ ಇಟ್ಕೊಂಡು ಪ್ರೀತಿ ಪ್ರೇಮ ದೈಹಿಕ ಸಮಾಧಾನ ಅಂತ ಇಟ್ಕೊಳ್ಳೋಣ ನಿಮ್ಮ ಶುಕ್ರ ದೇಶದಲ್ಲಿ ಇಷ್ಟು ಹೊಡೆತ ತಿಂತೀರಾ ನೀವು ಮತ್ತೆ ಹೇಳೋಕ್ಕಾಗಲ್ಲ ರೈಟಾ ಇದು ವಿಷಯ ಓಕೆ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಪಾಯಿಂಟ್ ಒಂದು ಯಾಕಂದ್ರೆ ಅಷ್ಟಮದ ಭಾವ ಅಂದರೆ ರಹಸ್ಯ ಶುಕ್ರ ಅಂದ್ರೇನು ಸ್ತ್ರೀ ಆ ಪಂಚ ಸಿಂಹ ಅಂದ್ರೇನು ಪ್ರೀತಿ ಪ್ರೇಮ ಮತ್ತೆ ಅದು ಪಂಚಮದೇ ಭಾವ ಪಂಚಮ ಸ್ಥಾನದ ರಾಶಿ ಅದು ಓಕೆ ಈಗ ಸ್ತ್ರೀಯನ್ನು ಗುಪ್ತ ರೀತಿಯಲ್ಲಿ ಇಟ್ಟುಕೊಂಡು ಪ್ರೀತಿ ಪ್ರೇಮ ಮಾಡ್ತೀರಾ ಗಂಡಸರು ಪ್ರಾಬ್ಲಮ್ ಆಗುತ್ತೆ ಓಕೆನಾ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಆ ನಂತರ ಜೈಲಿಗೆ ಕೂಡ ಹೋಗ್ಬೋದು ನೀವು ಅಂತ ಸಮಸ್ಯೆಯನ್ನು ಎದುರಿಸಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರುವ ಅದಕ್ಕೋಸ್ಕರ ಏನು ಮಾಡಬೇಕು ಈಗ ಹೇಳಿ ಅಲ್ವಾ ಏನು ಮಾಡಬೇಕು ಒಂದು ವೇಳೆ ಅಂಥ ಪರಿಸ್ಥಿತಿ ಇದ್ದಾಗ ರೈಟಾ ಸೊ ನೋಡ್ಕೊಳ್ಬೇಕು ಜಾತಕದಲ್ಲಿ ಯಾವ ದಶೆ ನಡೀತಾ ಉಂಟು ದಶಾನಥ ಎಲ್ಲಿದ್ದಾನೆ ಅದನ್ನು ಹೇಗೆ ಪಾಸಿಟಿವ್ ಆಗಿ ಯೂಸ್ ಮಾಡೋದು ಯಾವಾಗ ಈ ಟೆಕ್ನಿಕ್ ನಿಮಗೆ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಗೆದ್ದೇ ಗೆಲ್ತೀರ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಯಾರಿಗೆ ಬೇಕಾದರೂ ನೋಡಿ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ನನಗೆ ನನಗೇನೇ ಎಣಿಸ್ಕೊಳ್ತು ನನಗೆ ಈಗ ಬುಧ ದಶೆ ನಡೀತು ನಾನು ಬುಧ ಬುಧ ಅಂದರೆ ವಾಣಿಕಾರಕ ಎರಡನೇ ಮನೆಯಲ್ಲಿದ್ದಾನೆ ಆತ ಕುಂಭರಾಶಿಯಲ್ಲಿ ಟೆಕ್ನಿಕಲಿಯಾಗಿ ನಾನು ಮಾತಾಡ್ತೀನಿ ಟೆಕ್ನಿಕಲಿ ನನಗೆ ನಾಲೆಜ್ ಬೇಕು ನಾನು ಅದನ್ನು ಗೈನ್ ಮಾಡ್ತೇನೆ ಗಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ಹಾಗೇನೇ ಮಾತಾಡ್ತೇನೆ ಅದರ ನಮಗೆ ಏನಾಗುತ್ತೆ ಹಣಕಾಸು ಬರುತ್ತೆ ನಮ್ಮ ಜೀವನ ಎಲ್ಲ ನಡೆಯುತ್ತೆ ಅಲ್ವ ಅದಕ್ಕೆ ಉಲ್ಟಾ ಹೋದಾಗ ಯಾರ ಜೊತೆ ಜಗಳ ಮಾಡೋದು ಇರಿಟೇಟ್ ಮಾಡೋದು ಯಾರಿಗೂ ತೊಂದರೆ ಕೊಡೋದು ಅಲ್ವಾ ನಮ್ಮ ಮಾತು ಬರ್ತದೆ ಅಂತ ಯಾರಿಗೋ ನಾನು ದೊಡ್ಡ ಹುಲಿ ಅಥವಾ ಸಿಂಹ ಅಂತ ತೋರಿಸ್ಕೊಳ್ಳಿಕ್ಕೆ ಹೋಗೋದು ಸೊ ಇದು ಪ್ರಾಬ್ಲಮ್ ಆಗಿಬಿಡ್ತಾರೆ ಇದು ವಿಚಾರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ನಮಸ್ತೆ

ಓಕೆ ಅವ್ರ ಜಾತಕ ಬಂದು ಧನಿಷ್ಠ ನಕ್ಷತ್ರನಮ್ಮ ಕುಂಭರಾಶಿ ರೈಟಾ ಓಕೆ ಓಕೆ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಅವ್ರಿಗೆ ಮದುವೆ ಆಗುವಂಥ ಯೋಗ ಇತ್ತಮ್ಮ ಓಕೆ ಪರವಾಗಿಲ್ಲ ಮದುವೆ ಅಂತೂ ಆಗಿದ್ದಾರೆ ಅವ್ರಿಗೇನು ಒಳ್ಳೆ ರೀತಿಯಲ್ಲಿ ಕೆಲಸದಲ್ಲಿ ಹೋಗಬೇಕಂದ್ರೆ ತರ್ಟಿ ಬರಬೇಕಮ್ಮ ತರ್ಟಿ ಬಂದ ನಂತರ ಚೆನ್ನಾಗೆ ಹೋಗ್ತಾರಲ್ಲೋ ಕೆಲಸದಲ್ಲಿ ಅಮ್ಮ ಒಂದು ಹೇಳಿಮ್ಮ ಅವರು ಹುಟ್ಟಿದ ಊರಲ್ಲೇ ಇದ್ದಾರಮ್ಮ ದೂರ ಇದ್ದಾರೆ ಎಲ್ಲಿದ್ದಾರೆ ಓಕೆ ಅದರಲ್ಲೂ ಕೂಡ ಎಲ್ಲ ಒಂದ್ ಕಡೆ ವಿದೇಶಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಇನ್ನಷ್ಟು ಒಳ್ಳೆ ರಿಸಲ್ಟ್ ಬರ್ಬೋದು ಅಂತ ಒಂದು ಇಂಡಿಕೇಶನ್ ಉಂಟಮ್ಮ ಅಥವಾ ಎಲ್ಲಾದ್ರೂ ನೀವು ಮನೆ ಮಾಡುವಾಗ ಫ್ಲಾಟನ್ನು ಖರೀದಿ ಮಾಡಿದ್ರೆ ಫ್ಲಾಟ್ ಅಲ್ಲಿ ಕೂಡ ನಾಲ್ಕನೇ ಅಲ್ಲಿ ಫ್ಲೋರಲ್ಲಿ ನೀವಿದ್ದಾಗ ಈ ಜಾತಕ ತುಂಬಾನೇ ಪ್ರಾಸ್ಪರಿಟಿಯನ್ನು ಕೊಡಬಲ್ಲದು ಅಂತ ಒಂದು ಇಂಡಿಕೇಶನ್ ಇದೆಯಮ್ಮ ಅದಕ್ಕೆ ಬೇಕಾ ಖಂಡಿತ ಪ್ರಯತ್ನ ಮಾಡಿ ತರ್ಟಿ ಬಂದ ನಂತರದ ದಿನಗಳೇನು ಬಹಳ ಆಶಾದಾಯಕ ಅಂತ ಹೇಳಿದ್ರೆ ಮೂವತ್ತು ಬರಬೇಕು ಅವರಿಗೆ ಮೂವತ್ತು ಬಂದ ನಂತರ ಡೆಫಿನೆಟ್ ಆಗಿ ಒಳ್ಳೆ ಕೆಲಸ ಸಿಗುತ್ತೆ ಪ್ರಾಸ್ಪರಿಟಿ ಬರುತ್ತೆ ಆ ನಂತರ ಕೆಲಸದಲ್ಲಿ ಚೇಂಜಸ್ ಆಗುತ್ತೆ ಬೇರೆ ಕಡೆ ಹೋಗ್ತಾರೆ ಅಥವಾ ಬೇರೆ ಕೆಲಸ ಚೇಂಜ್ ಮಾಡ್ತಾರೆ ಇಂಡಿಕೇಶನ್ ಉಂಟಮ್ಮ ಅಲ್ಲಿವರೆಗೆ ವೆಯ್ಟ್ ಮಾಡಿ ನೋಡಿಮ್ಮ ಈಗ ಸದ್ಯಕ್ಕೆ ಗುರುದೇಶ ನಡೀತಾ ಉಂಟವರಿಗೆ ಗುರು ಇದ್ದಾನೆ ಈ ಜಾತಕದಲ್ಲಿ ಜಸ್ಟ್ ವೈಟ್ ಅಮ್ಮ ಗುರು ಇದ್ದಾನೆ ಹನ್ನೆರಡನೇ ಮನೆ ಸ್ವಾತಿ ನಕ್ಷತ್ರ ನಕ್ಷತ್ರಾಧಿಪತಿ ಲಗ್ನದಲ್ಲಿ ಓಕೆ ಸೊ ಗುರುದೇಶ ನಡಿಬೇಕಾದ್ರೆ ಸ್ವಲ್ಪ ಈ ತೀರ್ಥಕ್ಷೇತ್ರಗೆ ಯಾತ್ರೆಗೆ ಹೋಗುವುದು ಅಥವಾ ಶಿರೀಡಿಗೆ ಹೋಗುವುದು ಸಾಯಿಬಾಬಾನಲ್ಲಿಗೆ ಹೋಗುವುದು ಆ ಸಾಯಿಬಾಬಾ ದೇವರಿಗೆ ಅಲ್ಲಿ ನಮಸ್ಕಾರ ಮಾಡಿ ಬರುವುದು ಅಥವಾ ರಾಘವೇಂದ್ರ ಸ್ವಾಮಿಗೆ ಅಂದರೆ ಮಂತ್ರಾಲಯಕ್ಕೆ ಹೋಗುವುದು ಸೊ ಹೀಗೆ ಗುರುವಿನ ಟೆಂಪಲ್ಗೆಲ್ಲ ಭೇಟಿ ಮಾಡ್ತಾ ಬಂದರೆ ಇವರು ಆ ಇವ್ರ ಲೈಫಲ್ಲಿ ಅದೇನು ಕೆಲಸದಲ್ಲಿ ಪ್ರೋಗ್ರೆಸ್ ಬರಬೇಕು ಅದು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ತುಂಬ ನೋಡಿ ಮೊದಲೇ ವೃಷ್ಟಿಕ ಲಗ್ನ ಜಾತಕ ತುಂಬ ಸುಲಭ ಅಂತ ಅಲ್ಲ ಭೂಮಿ ವಿಚಾರ ಮನೆ ವಿಚಾರ ಪ್ರಾಬ್ಲಮ್ ಇರ್ತದೆ ಆರೋಗ್ಯ ನೋಡ್ಕೊಳ್ಬೇಕು ಮದುವೆ ಜೀವನ ತುಂಬ ಸುಲಭ ಅಲ್ಲ ಅದನ್ನು ಮೇಂಟೈನ್ ಮಾಡಬೇಕು ಇದೆಲ್ಲ ಸವಾಲುಗಳು ಅಲ್ಲಿ ಇದ್ದೇ ಇರ್ತಾವಮ್ಮ ಇಲ್ಲ ಅಂತೇನಿಲ್ಲ ರೈಟಾ ಬಟ್ ಅದರ ಜೊತೆಗೆ ನಾವು ನಾನು ಹೇಳಿದ್ವಿ ಸಣ್ಣ ಟೆಕ್ನಿಕ್ ಹೇಳಿಕೊಟ್ಟೆ ಅದನ್ನು ಮಾಡಿದಾಗ ಅದು ಒಳ್ಳೆ ರೀತಿ ರಿಸಲ್ಟ್ ಕೊಡುತ್ತೆ ಆನಂತರ ಇವರು ತುಂಬನೇ ಕೋಪಿಸಿದ ವ್ಯಕ್ತಿ ಕೋಪ ತುಂಬಾ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಮೋಷನಲ್ ಆಗಿರ್ತಾರೆ ಬಟ್ ಅಷ್ಟೇ ಶೀಘ್ರವಾಗಿ ಕೋಪ ಬರುತ್ತೆ ಸೊ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತದೆ ಅದಕ್ಕೋಸ್ಕರ ಗುರುವಿನ ಒಂದು ಗುರುವಿನ ಟೆಂಪಲ್ಗೆ ಹೋಗೋದು ಗುರುವಿನ ಆರಾಧನೆ ಮಾಡೋದು ಅದು ಕೂಡ ದೂರದಲ್ಲಿರುವಂಥ ಗುರುವಿನ ಟೆಂಪಲ್ ಈಗ ಶಿರಡಿಗೆ ಹೋಗ್ಬೋದು ಮಂತ್ರ ಇದನ್ನೆಲ್ಲ ಮಾಡಿದಾಗ ಲೈಫಲ್ಲಿ ಬರತಕ್ಕಂತಹ ಒಂದಷ್ಟು ಸಮಸ್ಯೆಯನ್ನು ನಿವಾರಣೆ ಆಗುತ್ತೆ ಆನಂತರ ಅಲ್ಲಿ ಇನ್ನೂ ಒಂದು ಪಾಠ ಏನು ಅಂತಂದರೆ ಅವರು ಹೆಂಡತಿಯ ಮಾತನ್ನು ಕೇಳಬೇಕಂತು ಪತ್ನಿಯ ಮಾತನ್ನು ಕೇಳಿಸ್ಕೊಳ್ ಕೇಳಿಸ್ಕೊಳ್ಬೇಕು ಅವ್ರೇನು ಸಜೆಸ್ಟ್ ಮಾಡ್ತಾರೆ ಅದರಲ್ಲಿ ಹೋಗಬೇಕಂತ ಮತ್ತೊಂದು ಇಂಡಿಕೇಶನ್ ಇದೆ ಅದಕ್ಕೆ ಬೇಕಾಗುತ್ತೆ ಪ್ರಯತ್ನ ಮಾಡ್ಬೋದಮ್ಮ ಬೇರೆ ಏನು ಮಾಡಬೇಕಂತ ತರ್ಟಿ ಬರುವವರಿಗೆ ವೇಟ್ ಮಾಡಿಮ್ಮ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಒಳ್ಳೇದಾಗಲಿ ಓಕೆನಾ ಒಳ್ಳ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬ ಧನ್ಯವಾದಗಳು ನಿಮಗೆ ಓಕೆನಾ ರೈಟ್ ನಮ್ಮ ಮಕರ ಲಗ್ನಕ್ಕೆ ಶುಕ್ರ ದೇಶ ಬಂದಾಗ ರೈಟ್ ಶುಕ್ರ ದೇಶ ಅದು ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು ಬಹಳ ಪ್ರಾಸ್ಪರಿಟಿಯನ್ನು ಕೂಡ ಬಟ್ ಶುಕ್ರನ ಅದೇ ರೀತಿ ಯೂಸ್ ಮಾಡಲಿಕ್ಕೆ ಕಲಿಬೇಕು ಅದನ್ನು ಯಾವ ರೀತಿ ಮ್ಯಾನಿಫೆಸ್ಟೇಷನ್ಗೆ ತರಬೇಕು ಆ ಟೆಕ್ನಿಕ್ ನಿಮಗೆ ಗೊತ್ತಿರಬೇಕು ಅಥವಾ ಜ್ಯೋತಿಷ್ಷಿಗಳದನ್ನು ನಿಮಗೆ ಹೇಳಿಕೊಡ್ಬೇಕು ಆಗ ಏನಾಗುತ್ತೆ ನಿಮ್ಗೆ ಅದರಿಂದ ಒಂದು ಒಳ್ಳೆ ಫಲಾಫಲಗಳನ್ನು ಪಡಿಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಖಂಡಿತ ನೀವು ಗೆದ್ದು ಬಿಡ್ತೀರ ಅದರ ಮುಖಾಂತರ ಓಕೆನಾ ಸೊ ಅದೇ ರೀತಿ ಈ ಜಾತಕಕ್ಕೆ ಎಲ್ಲೊಂದು ಕಡೆ ಶನಿ ದೇಶ ಸ್ಟಾರ್ಟ್ ಆಯಿತು ದೇಶ ಓಕೆ ಶನಿ ದೇಶ ಟದಾಗ ಏನಾಗುತ್ತೆ ಅಷ್ಟು ಸುಲಭ ಅಲ್ಲ ಶನಿದಶೆ ಯಾಕಂದರೆ ಲಗ್ನಾಧಿಪತಿ ಆತ ಆ ಶನಿ ಆವತ್ತಿದ್ರೂ ಕೂಡ ನೋಡಿ ವಯಸ್ಸಾದಾಗ ದಶೆ ಬಂತು ಅಂತಾದರೆ ಆತ ನಿಮ್ಮ ಉಸಿರನ್ನೇ ನಿಲ್ಲಿಸಬಲ್ಲ ಆ ಪರಿಸ್ಥಿತಿ ರೈಟ್ ಯಾಕಂದರೆ ಶನಿ ಬಂದು ಆಯುಷ್ಯಕಾರಕ ಆಯುಷ್ಯವನ್ನೇ ಕ್ಷೀಣ ಮಾಡಬಲ್ಲ ಆಯುಷ್ಯದಲ್ಲಿ ತೊಂದರೆ ಕೊಡಬಲ್ಲ ಅಂತ ಒಂದು ಇಂಡಿಕೇಶನ್ ಅದೇ ನಿಮಗೆ ಯಂಗ್ ಸ್ಟೇಜಲ್ಲಿ ದಶೆ ಬಂತು ಅಂತಾದಾಗ ಮರಣತುಲ್ಯ ಕಷ್ಟಗಳನ್ನು ಆತ ಕೊಟ್ಟೇ ಕೊಡ್ತಾನೆ ಇಂಡಿಕೇಷನ್ ಇದೆ ಬಲೆ ಆತನ ಉಚ್ಚ ಪೊಸಿಷನ್ ಇರಲಿ ಆತ ಶಶಯೋಗದಲ್ಲಿರಲಿ ಆತ ಯಾವುದೇ ಯೋಗದಲ್ಲಿರಲಿ ಏನೇ ಬೇಕಾದರೂ ಮಾಡಲಿ ಆತ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಶನಿಯ ಪ್ರಭಾವ ಬಂದೇ ಬರುತ್ತೆ ಶನಿ ತನ್ನ ಒಂದು ನಾನು ಇದ್ದೀನಿ ಅಂತ ಆ ಪ್ರಭಾವನ ಕೊಡ್ತಾನೆ ಅದೇ ರೀತಿ ಮಕರ ಲಗ್ನದವರು ಕೂಡ ಶನಿ ದಶೆ ಬಂದಾಗ ಬಲೆ ಆತ ಲಗ್ನಾಧಿಪತಿನೇ ಎರಡನೇ ಮನೆ ಅಧಿಪತಿನೇ ಆದರೂ ಕೂಡ ನಿಮಗೆ ಹಣಕಾಸು ಮತ್ತು ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳನ್ನು ಬಾರಿ ಬಾರಿಗೂ ಕ್ರಿಯೇಟ್ ಮಾಡಬಲ್ಲ ಬೇಕಾದರೆ ಶನಿಯ ಪೊಸಿಷನ್ ಎಲ್ಲಿ ಬೇಕಾದರೂ ಇರಲಿ ಸಮಸ್ಯೆಗಳು ಜಾರಿಯಲ್ಲಿರ್ತವೆ ತುಂಬ ತೊಂದರೆಗಳನ್ನು ಎದುರಿಸ್ಬೇಕಾದಂತಹ ಚಾಲೆಂಜಿಂಗನ್ನು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರ್ತದೆ ಶನಿ ದಶೆ ನಡೆದಾಗ ರಾಹು ದೇಶ ನಡೆದಾಗ ಪರವಾಗಿಲ್ಲ ಅಂತ ಹೇಳಿದ್ರೆ ರಾಹು ದೇಶ ಕೆಲವರಿಗೆಲ್ಲ ತುಂಬಾನೇ ಫೇವರೇಬಲ್ ಆಗುತ್ತೆ ರಾಹು ದೇಶ ಈ ಜಾತ್ರೆ ತಗಕ್ಕೆ ಸೊ ಅದನ್ನು ಇಟ್ಕೊಂಡು ಹೋಗ್ಬೋದು ಅವರು ಅದೇ ರೀತಿ ಗುರುದಶೆ ಬಂತು ಈಗ ಗುರುದಶೆ ಓಕೆ ಗುರು ಯಾರು ನಿಮ್ಮ ತೃತೀಯಾಧಿಪತಿ ಮತ್ತು ವ್ಯಯಾಧಿಪತಿ ರೈಟ್ ಆ ಗುರು ಈಗ ಆ ಗುರು ಎಲ್ಲಿದ್ದಾನೆ ನೋಡ್ಕೊಳ್ಳಿ ಸೊ ಆ ಭಾವದ ಆಟ್ರಿಬ್ಯೂಟ್ಸ್ ಏನುಂಟು ನೋಡ್ಕೊಳ್ಳಿ ಅದನ್ನು ಪಾಸಿಟಿವ್ ವೇ ಯೂಸ್ ಮಾಡಲಿಕ್ಕೆ ನೋಡಿ ಈಗ ಖಂಡಿತ ಗುರುದಶೆ ನಿಮಗೆ ಪ್ರಾಸ್ಪರಿಟಿಯನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾಕಂದರೆ ಇಲ್ಲಿ ಏನಾಗುತ್ತೆ ಗುರು ಬಂದು ವ್ಯಯಾ ವ್ಯಯಾಧಿಪತಿ ಅಂದಾಗ ಅಥವಾ ಲಾಸ್ ಮಾಡಿಸ್ತಾನೆ ಅಂತ ಅರ್ಥ ನಿಮ್ಮನ್ನು ಲಾಸ್ ಮಾಡಿಸ್ತಾನೆ ನಿಮಗೆ ಅಥವಾ ಅಥವಾ ಹನ್ನೆರಡನೇ ಮೇಲೆ ಯಾವ ಪ್ಲಾನೆಟ್ಸ್ ಉಂಟು ಅದಕ್ಕೆ ಸಂಬಂಧಪಟ್ಟಂತೆ ಲಾಸ್ ಮಾಡಿಸ್ತಾನೆ ಅಂತ ಒಂದು ಇಂಡಿಕೇಶನ್ ಅಂತೂ ಇದ್ದಿರದೆ ಕೇರ್ಫುಲ್ ಆಗಿರಬೇಕಾದಂಥ ಅನಿವಾರ್ಯ ಉಂಟು ತುಂಬಾ ಸುಲಭ ಅಲ್ಲ ಬಟ್ ಗುರು ಮಹಾರಾಜ ಎಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಆ ಭಾವದ ಪಾಸಿಟಿವಿಟಿ ಏನು ಉಪಯೋಗ ಮಾಡಿಕೊಂಡಾಗ ಬೇರೆಯವರಿಗೆ ಉಪಕಾರ ಆಗುವಂತೆ ಬೇರೆಯವರು ಪರಿವರ್ತನೆಗೆ ಹೊಂದುವಂತೆ ನೀವು ಅದನ್ನು ಯೂಸ್ ಮಾಡಿಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತೇನೆ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ ಇಲ್ಲಾಂದ್ರೆ ಸಮಸ್ಯೆ ಸಮಸ್ಯೆನೆ ಇದು ಯಾಕಂದ್ರೆ ಗುರುದೇಶ ತುಂಬಾ ಸುಲಭ ಅಲ್ಲ ತಾನೆ ಯಾಕಂದ್ರೆ ಈ ಜಾತಕಕ್ಕೆ ಮೊದಲೇ ಗುರುವಿನಿಂದ ನೀಚ ಫಲ ಓಕೆ ಸೊ ಲಗ್ನಕ್ಕೆ ನೀಚ ಫಲ ಕೊಡ್ತಾನೆ ಆರೋಗ್ಯ ಅಂತೂ ಡಮಾರ್ ಅನ್ಸ್ಬಿಡ್ತದೆ ಹೆಲ್ತ್ ಅಂತೂ ಹೋಗಿಯೇ ಹೋಗುತ್ತೆ ಆರೋಗ್ಯ ಹಾಸ್ಪಿಟಲೈಸ್ ಅಂತ ಮಾಡಿಯೇ ಮಾಡಿಸ್ತಾನತ ಇದೊಂದು ವಿಚಾರ ಅಂತೂ ಇದ್ದೇ ಇರ್ತದೆ ಯಾವಾಗ ನೀವು ಮನೆಯಲ್ಲಿ ವಾಸ್ತು ವಿಸು ಎಲ್ಲ ಪ್ರಿಪೇರ್ ಮಾಡಿಕೊಂಡು ಆ ಗುರುವಿಗೆ ಸಂಬಂಧಪಟ್ಟಂಥ ಸೇವೆಗಳನ್ನು ಮಾಡಿದರೆ ಆಗ ಈ ಜಾತಕ ಪರವಾಗಿಲ್ಲ ಚೆನ್ನಾಗಿ ಮುಂದುವರಿತದೆ ಆನಂತರ ಗುರು ಇರುವಂಥ ಜಾಗ ಯಾವುದು ಆ ಪಾರ್ಟ್ ಯಾವುದು ಆ ಪಾರ್ಟಲ್ಲಿ ಏನಿದೆ ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ಬೇಕು ಹೇಗೆ ಅದನ್ನು ನೀವು ಒಂದು ಚಲನೆಯಲ್ಲಿ ಇಟ್ಕೊಳ್ಬೇಕು ಯಾವತ್ತಿದ್ರೂ ಕೂಡ ಅದರ ರನ್ನಿಂಗ್ ಇರಬೇಕು ಸೊ ಆ ರೀತಿ ಹೇಗೆ ಮಾಡ್ತೀರಾ ನೀವು ಅದು ನಿಮಗೆ ಬಿಟ್ಟದು ರೈಟಾ ಏನಾಗುತ್ತೆ ಗುರುವಿನಿಂದ ಒಳ್ಳೆಯ ಫಲಗಳನ್ನು ಪಡಿಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಸೊ ಇದು ವಿಚಾರ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದರೆ ಗುರುದೇಶ ನಿಮ್ಮನ್ನು ಮಾಡಿ ಮಾಡಿಬಿಡುವಂಥ ಸಾಧ್ಯತೆಗಳು ಕೂಡ ತೀರಾಜು ಯಾಕಂದರೆ ಗುರು ಮಹಾರಾಜ ಮೂರನೇ ಮನೆ ಅಧಿಪತಿ ಆತ ನಾಲ್ಕನೇ ಮನೆಗೆ ಹನ್ನೆರಡನೇ ಮನೆಯಲ್ಲಿದ್ದಾನೆ ಮನೆ ಬರ್ಬಾದಾಯಿತು ಆ ಆನಂತರ ಆತ ನಿಮ್ಮ ಲಗ್ನಕ್ಕೆ ಹನ್ನೆರಡನೇ ಮನೆ ಅಧಿಪತಿ ಆತ ಸೊ ನಿಮ್ಮ ಲಗ್ನದಿಂದ ಹನ್ನೆರಡು ಬರಬಾದಾಗಲೇಬೇಕು ತಾನೆ ಸೊ ನಿಮ್ಮನ್ನು ಟೋಟಲಿ ಲಾಸ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಅದಕ್ಕೋಸ್ಕರ ಗುರುದೇಶ ಬಂದಾಗ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ಗುರು ಮಹಾರಾಜ್ ಎಲ್ಲಿದ್ದಾನೆ ಅದನ್ನು ಉಪಯೋಗ ಮಾಡಿಕೊಂಡು ಆತನ ಭಾಗ್ಯ ಭಾಗ್ಯಾಧಿಪತಿಯನ್ನು ಉಪಯೋಗ ಮಾಡ್ಕೊಳ್ಳಿ ಆಗ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇಬಾರದು ಓಕೆನಾ ಇದು ವಿಚಾರ ಗೊತ್ತಾಯಿತೀಗ ಅದೇ ಈ ಜಾತೆ ಕುಜ ದೇಶ ನಡೆದಾಗ ಒಳ್ಳೆ ಲಕ್ಷಣ ಅಲ್ಲ ಕುಜ ದೇಶ ನಡೆದಾಗ ಕುಜ ಕೆಲವೊಮ್ಮೆ ನ್ಯೂಟ್ರಲ್ ಆಗಿರ್ತಾನೆ ಕುಜ ಬಟ್ ಎಷ್ಟಾದರೂ ಕೂಡ ಕುಜ ದಶೆ ತುಂಬಾ ಒಳ್ಳೆ ಲಕ್ಷಣ ಅಲ್ಲ ಬಟ್ ಕುಜ ಯಾಕೆ ಕೆಲವೊಮ್ಮೆ ನ್ಯೂಟ್ರಲ್ ಆಗಿದೆ ಯಾಕಂದ್ರೆ ಕುಜನಿಗೆ ಮಕರ ಲಗ್ನ ಅಂತ ಏನು ಅಥವಾ ಮಕರ ರಾಶಿ ಅಂತ ಏನು ಅದು ಉಚ್ಚ ರಾಶಿ ಮತ್ತೆ ದಿಗ್ಬಲಿ ಹೊಂದುವಂಥ ರಾಶಿ ಅದಕ್ಕೆ ಕುಜ ಕೆಲವೊಮ್ಮೆ ಏನಾಗುತ್ತೆ ಏನು ಮಾಡಲ್ಲ ನ್ಯೂಟ್ರಲ್ ಆಗಿರ್ತಾನೆ ಕೆಲವರಿಗೆಲ್ಲ ಮನೆ ಕೊಡ್ತಾನೆ ಅಥವಾ ಯಾಕಂದ್ರೆ ನಾಲ್ಕನೇ ಮನೆ ಅಧಿಪತಿ ಆತನೇ ಕುಜ ದೇಶ ನಡೆದಾಗ ಮನೆ ಬರ್ಬೋದು ಮನೆ ಪರಿವರ್ತನೆ ಬರಬಹುದು ರಿಸಲ್ಟ್ ಅಂತೂ ಇದ್ದೇ ಇರ್ತದೆ ಅದನ್ನು ಬೇಕಾದ್ರೆ ಸ್ಥಿತ ರಾಶಿ ಕುಜಾಸ್ಥಿತ ರಾಶಿ ಮತ್ತೆ ಕುಜಾಸ್ಥಿತ ಭಾವ ಆ ಭಾವ ಏನು ಕಥೆ ಹೇಳುತ್ತೆ ಅದರಲ್ಲಿ ಏನು ಪಾಸಿಟಿವಿಟಿ ಉಂಟು ಅದನ್ನು ಹೇಗೆ ನೀವು ಅದನ್ನು ನಿಮಗೆ ಬೇಕಾದಾಗಿ ಹೇಗೆ ಅಂದರೆ ಮರ್ಜ್ ಮಾಡ್ಕೊಳ್ತೀರಾ ಎಂಬುದರ ಮೇಲಿಂದ ಆ ರಿಸಲ್ಟ್ ನಿಂತಿರ್ತದೆ ಕುಜನ ಬಗ್ಗೆ ರೈತಾನೆ ಸೊ ಇದು ವಿಚಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ನಿಮ್ಮ ನಿಮ್ಮ ಜಾತಕ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಲಗ್ನ ಎಲ್ಲಿ ಬರ್ದಿದೆ ನೋಡಿ ಆ ಲಗ್ನ ನಾನು ಒಂದು ವೇಳೆ ಮಕರ ಲಗ್ನ ಆದರೆ ನಾನು ಹೇಳಿದ ಎಲ್ಲ ಪ್ರನ್ ಅಲ್ಲಿ ಸ್ಟಾರ್ಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತದೆ ಆಚೆ ಈಚ ಆಗುವ ಸಾಧ್ಯತೆಗಳಿಲ್ಲ ಓಕೆನಾ ಅದೇ ರೀತಿ ಈ ಜಾತಕಕ್ಕೆ ಸೂರ್ಯನ ದಶೆ ಬಂದುಬಿಡ್ತು ತುಂಬ ಚೆನ್ನಾಗಿರಲ್ಲ ಸೂರ್ಯನ ದಶೆ ಬಂದಾಗ ಸೂರ್ಯ ಬಂದು ಅಷ್ಟಮಾಧಿಪತಿ ಹಾಗಾದರೆ ಅಷ್ಟಮಾಧಿಪತಿಯ ದಶೆ ಬಂದಾಗ ನಿಮಗೆ ತೊಂದರೆಗಳನ್ನು ವಿಶೇಷವಾಗಿ ಸ್ಮಶಾನಕ್ಕೆ ಕೂಡ ಕಳಿಸ್ಕೊಡ್ತಾನಂತೆ ಯಾರೋ ತೀರ್ಕೊಂಡಿರ್ತಾರೆ ನೀವು ಸ್ಮಶಾನಕ್ಕೆ ಕೊಟ್ಟು ಹೋಗ್ತೀರಾ ಅಂಥ ಪರಿಸ್ಥಿತಿ ಕ್ರಿಯೇಟ್ ಮಾಡ್ತಾರೆ ತುಂಬಾ ಇನ್ಸಲ್ಟ್ ಮಾಡಿಸ್ತಾನೆ ಮಾ ಇರಿಟೇಟ್ ಮಾಡ್ತಾನೆ ಎಲ್ಲ ಕೂಡ ಆಗುತ್ತೆ ಬಟ್ ನೀವೇ ಎಲ್ಲೊಂದು ಕಡೆ ನಿಮಗೆ ಬುದ್ಧಿ ಇದೆ ಗೊತ್ತಿದೆ ನಿಮಗೆ ಏನು ಅಂತ ಎಂಟನೇ ಮನೆ ಅಂದರೆ ರಹಸ್ಯ ವಿದ್ಯೆಗಳು ಅಂತ ಗೊತ್ತಿದೆ ಎಂಟನೇ ಮನೆ ಅಂತ ಗೊತ್ತಿದೆ ನಿಮಗೆ ಎಂಟನೇ ಮನೆ ಪ್ರೊಡಕ್ಷನ್ ಅಂತ ಗೊತ್ತಿದೆ ನಿಮಗೆ ಅಲ್ವಾ ಪ್ರೊಡಕ್ಟ್ ಯಾವುದಾದ್ರೂ ವಸ್ತುಗಳನ್ನು ಪ್ರೊಡಕ್ಟ್ ಮಾಡೋದಂತ ಗೊತ್ತಿದೆ ನಿಮಗೆ ಅಂದಾಗ ನೀವು ಯಾವುದು ವಸ್ತುಗಳನ್ನು ಪ್ರೊಡಕ್ಟ್ ಮಾಡಿ ಅಥವಾ ನೀವು ವಿಶೇಷವಾಗಿ ರಹಸ್ಯ ವಿದ್ಯೆಗಳನ್ನು ಕಲಿಲಿಕ್ಕೆ ಪ್ರಯತ್ನ ಮಾಡಿ ನೀವೇನು ನಾಲೆಜ್ ಪಡ್ಕೊ ಅದರಲ್ಲಿ ಬಹಳ ಡೆಪ್ತಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಆಗ ಸೂರ್ಯ ದೇಶ ಪ್ರಾಬ್ಲಮ್ ಕೊಡೋದಿಲ್ಲ ಅಲ್ವಾ ಇನ್ನು ಸೂರ್ಯ ಎಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಸೂರ್ಯ ಎಲ್ಲಿರ್ತಾನೆ ಸೊ ಆ ಭಾವದ ಅಟ್ರಿಬ್ಯೂಟ್ಸ್ ಏನಿರ್ತದೆ ಅದನ್ನು ಬಹಳ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಖಂಡಿತ ಉಂಟು ಓಕೆನಾ ಸೊ ಯಾಕಂದರೆ ಈ ಜಾತಕ ಕೂಡ ಸೂರ್ಯ ತುಂಬ ತೊಂದರೆ ಕೊಡ್ತಾನಂತಿಲ್ಲ ಯಾಕಂದರೆ ಆ ಮಕರ ರಾಶಿ ಅಂತ ಏನಿದೆ ಸೂರ್ಯನ ದಿಗ್ಬಲಿ ರಾಶಿ ಅದು ಅದಕ್ಕೋಸ್ಕರ ಆತ ತುಂಬ ಏನು ತೊಂದರೆ ಕೊಡ್ತಾನಂತಿಲ್ಲ ತೊಂದರೆ ಎಲ್ಲೇ ಆಗುತ್ತೆ ಶನಿಗೆ ಮತ್ತೆ ಅವನಿಗೆ ಆಗೋದಿಲ್ಲ ಅದರ ರಾಷ್ಟ್ರಾಧಿಪತಿ ಶನಿ ಮತ್ತು ಸೂರ್ಯನಿಗೆ ಆಗೋಲ್ಲ ಆಗೇನಾಗುತ್ತೆ ತಂದೆ ಜೊತೆ ಮತ ಮತಭೇದಗಳು ತಂದೆ ವಿಚಾರದಲ್ಲಿ ಮತಭೇದ ತಂದೆ ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಂದೆ ಜೊತೆಗೆ ವಾಗ್ಯುದ್ಧ ಇದೆಲ್ಲ ಆಗುವಂಥ ಸಾಧ್ಯತೆಗಳು ಅಥವಾ ತಂದೆ ಸುಖದಲ್ಲಿ ವ್ಯತ್ಯಯ ತಂದೆ ಒಳ್ಳೇದಿದ್ರು ಕೂಡ ನಿಮಗೆ ಸುಖನೇ ಕೊಡದೆ ಹೋದ್ರು ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಈಗ ಮಕರ ಲಗ್ನದವರ ತಂದೆಯನ್ನು ಬೇಕಾದ್ರೆ ನೋಡಿಕೊಳ್ಳಿ ಅವರು ಅವರ ಎಂಡ್ ಮೂಮೆಂಟ್ ಎಲ್ಲಿರ್ತದೆ ಒಂದು ಸಣ್ಣ ಕೊಠಡಿಯಲ್ಲಿರ್ತದೆ ಅಥವಾ ಹಾಸ್ಪಿಟಲ್ನ ಕೊಠಡಿ ಇರ್ಬೋದು ಮನೆಯ ಕೊಠಡಿ ಆ ಸಣ್ಣ ಕೊಠಡಿ ಅಥವಾ ಸಣ್ಣ ಮನೆ ಆ ಸಣ್ಣ ಮನೆಯಲ್ಲಿ ಅವರ ಡೆತ್ ಆಗುತ್ತೆ ಸಣ್ಣ ಮನೆ ದೊಡ್ಡ ಮನೆ ಕಟ್ಟಲಿಕ್ಕೆ ಬಿಟ್ಟಿರುವುದಿಲ್ಲ ದೊಡ್ಡ ಮನೆ ಕಟ್ಟುವ ಯೋಗ ಬರ್ದಿರುವುದಿಲ್ಲ ಆ ಸಣ್ಣ ಮನೆ ಇರುವಾಗಲೇ ಅಸುನಿಗಿರ್ತಾರೆ ಆ ಸಣ್ಣ ಮನೆ ಇರುವಾಗಲೇ ಹೊಟ್ಟೋಗಿರ್ತಾರೆ ಆ ನಂತರ ದೊಡ್ಡ ಮನೆ ಆಗುತ್ತೆ ಆ ನಂತರ ಬೇರೆ ಮನೆಗೆ ಹೋಗ್ತೀರಾ ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ನಮ್ಮ ಮಕರ ಲಗ್ನದ್ದರು ಬೇಕಾದ್ರೆ ಮಕ್ಕಳಗ್ನ ಜಾತಕ ಚೆಕ್ ಮಾಡಿ ನೋಡಿ ಅದಕ್ಕೋಸ್ಕರ ನಿಮ್ಮ ನಿಮ್ಮ ತಂದೆ ಇದ್ದಾರೆ ಕೂಡ ಅವ್ರು ಸಣ್ಣ ಅಂದಾಗ ತೊಂದರೆ ಕೂಡ ಕ್ರಿಯೇಟ್ ಆಗ್ಬೋದು ಅವ್ರಿಗೆ ಏಜ್ ಆಗ್ತಾ ಇದ್ರೆ ಅಲ್ಲ ದೊಡ್ಡ ಮನೆ ಕರ್ಕೊಂಡೋಗಿ ಅಂತ ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಅಥವಾ ಕೆಲವೊಂದು ಬಾರಿ ಏನಾದ್ರೂ ಹಾಸ್ಪಿಟಲ್ ಕರ್ಕೊಂಡ್ರೆ ಅಲ್ಲಿ ಕೂಡ ಎಂಡ್ ಆಗುವಂತ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೀನಿ ಇವರ ತಂದೆಯ ವಿಚಾರಕ್ಕೆ ಬಂದಾಗ ರೈಟ ತಾಯಿಯ ವಿಚಾರದ ವಿಷಯನೇ ಬೇರೆ ತಂದೆಯ ವಿಚಾರದ ವಿಷಯನೇ ಬೇರೆ ರೈಟ್ ಓಕೆ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹೇಗೆಲ್ಲ ವರ್ಕ್ ಆಗುತ್ತೆ ರೈಟ್ ಆನಂತರ ಈ ಒಂದು ಮಕರ ಲಗ್ನದ ನಾನು ಹೇಳಬೇಕಾದ್ರೆ ಟ್ವೆಂಟಿ ಟು ಟ್ವೆಂಟಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಎ ಸೀರೀಸ್ ಇವರಿಗೆ ಒಳ್ಳೆಯ ಏಜ್ ಸೀರೀಸೆ ಪರವಾಗಿಲ್ಲ ಬಟ್ ಆ ಮೂಮೆಂಟಲ್ಲಿ ಬಹಳಷ್ಟು ಈ ಪ್ರೀತಿ ಪ್ರೇಮ ಸ್ನೇಹಿತರು ಹಣಕಾಸು ಇದೆಲ್ಲವೂ ಕೂಡ ಮ್ಯಾಟ್ರಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲವೂ ಕೂಡ ತೊಂದರೆಗಳಾಗಲಿ ಸ್ಟಾರ್ಟ್ ಆಗುತ್ತೆ ಯಾವುದು ಕೂಡ ಬರ್ಕತ್ ಬರ್ಲಿಕ್ಕೆ ಬಿಡುವುದಿಲ್ಲ ಟ್ವೆಂಟಿ ನೈನ್ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸೀಸಲ್ಲಿ ಪಟ್ಟಷ್ಟು ಕಟ್ ಕಷ್ಟ ನೀವು ಯಾವತ್ತು ಕೂಡ ಪಡಲಿಕ್ಕೆನೇ ಇಲ್ಲ ಅಷ್ಟು ಕಷ್ಟಗಳನ್ನು ಪಡಬೇಕಾಗುತ್ತೆ ಅಷ್ಟು ಇನ್ಸಲ್ಟ್ ಆಗುತ್ತೆ ಅಷ್ಟು ಸ್ನೇಹಿತರ ಜೊತೆಗೆ ನಿಮ್ಮ ಮತಭೇದ ಉಂಟಾಗಿ ಜಗಳಾಗ್ತವೆ ತುಂಬ ತೊಂದರೆ ಆಗುತ್ತೆ ಕೆಲವರಿಗೆಲ್ಲ ಇದೇ ಸಮಯದಲ್ಲಿ ಮದುವೆ ಫಿಕ್ಸ್ ಆಗುತ್ತೆ ಮಾಡಬಾರ್ದು ಅಂತ ಹೇಳ್ತೇನೆ ಮೂವತ್ತರ ನಂತರ ಮ್ಯಾರೇಜ್ ಮಾಡ್ಕೊಳ್ಬೇಕು ಅದಕ್ಕಿಂತ ಮುಂಚೆಯೇ ಮ್ಯಾರೇಜ್ ಮಾಡಿದ್ರೆ ಅದು ಸಮಸ್ಯೆಗಳೊಳಗಾಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸೀರೀಸಲ್ಲಿ ಮದುವೆಗೆ ಬೇಕಾಗಿ ಹುಡುಗಿಯನ್ನು ಹುಡುಗನ ಪಸಂದ್ ಮಾಡಿಡ್ಬೋದು ವಿಷಯ ಬೇರೆ ಮದುವೆ ಆಗುವುದಿಲ್ಲ ತರ್ಟಿಯ ನಂತರ ಆಗಿದ್ರೆ ಆಗ ಪರವಾಗಿಲ್ಲ ಅಂತ ಹೇಳ್ಬೋದು ಒಂದು ವಿಚಾರ ರೈಟಾ ಸೊ ಅದರಲ್ಲೂ ನೋಡ್ಕೊಳ್ಬೇಕು ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸೀರೀಸನ್ನು ಎಷ್ಟು ಚೆನ್ನಾಗಿ ಯೂಸ್ ಮಾಡಲಿಕ್ಕೆ ಸಾಧ್ಯ ಉಂಟ ನಿಮ್ಮ ಹತ್ರ ಅಲ್ಲಿ ಆ ರೀತಿಯಾಗಿ ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಥವಾ ಗೊತ್ತಿರಬೇಕು ನಿಮಗೆ ಏನು ಮಾಡಬೇಕಂತ ಇಲ್ಲಿ ತೊಂದರೆ ಯಾವಾಗುತ್ತೆ ತುಂಬ ಸ್ನೇಹಿತರ ಜೊತೆಗೆ ಹೋದಾಗ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಅಂತ ಮಾಡಿಕೊಂಡಾಗ ಆನಂತರ ಹಣಕಾಸಿನ ವಿಚಾರದಲ್ಲಿ ಸರಿಯಾದ ಲೆಕ್ಕಾಚಾರನ ಇಡದೆ ಹೋದಾಗ ಲೆಕ್ಕಾಚಾರನಿಲ್ಲ ಪೇಪರ್ ಪರ್ಕೆ ಇಲ್ಲ ಏನೂ ಇಲ್ಲ ಈ ಮೂಮೆಂಟಲ್ಲಿ ಏನಾಗುತ್ತೆ ನೀವು ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತೀರ ಬಹಳ ಇನ್ಸಲ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ ನೀವೇನು ಮಾಡ್ತೀರಂತ ಅದರ ಜೊತೆಗೆ ಒಂದು ಕಡೆ ನಿಮಗೆ ಆ ರೀತಿಯಾದ ದಿನ ಬರ್ಬೋದು ಯಾವುದಪ್ಪ ಇದು ಯಾವುದು ಸರಿ ಇಲ್ಲ ಈ ಲೈಫೇ ಬೇಡ ಅಂತ ಅಲ್ಲಿವರೆಗೆ ಕೂಡ ನೀವು ಬರುವ ಸಾಧ್ಯತೆ ತೀರಾ ಜಾಸ್ತಿ ಟ್ವೆಂಟಿ ಟು ಟ್ವೆಂಟಿ ನೈನ್ ಎ ಸೀರೀಸಲ್ಲಿ ಆ ಮೂಮೆಂಟಲ್ಲಿ ರಾಹು ಮಹಾರಾಜ ನಿಮ್ಮ ಒಂದು ಫ್ಯೂಚರನ್ನು ನಿರ್ಣಯ ಮಾಡ್ತಾನೆ ಶನಿ ಮಹಾರಾಜ ಫ್ಯೂಚರ್ ನಿರ್ಣಯ ಮಾಡ್ತಾನೆ ಶುಕ್ರ ಫ್ಯೂಚರ್ ನಿರ್ಣಯ ಮಾಡ್ತಾನೆ ಆನಂತರ ಕುಜಾ ನಿಮ್ಮ ಒಂದು ಫ್ಯೂಚರನ್ನು ನಿರ್ಣಯ ಮಾಡ್ತಾನೆ ಹಾಗಾದರೆ ಆ ನಾಲ್ಕು ಪ್ಲಾನೆಟ್ಸ್ಗಳು ಎಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ ಯಾವ ರೀತಿ ಕೆಲಸ ಮಾಡ್ತಾರೆ ಅದ್ರ ಮೇಲಿಂದ ಡಿಪೆಂಡ್ ಆಗುತ್ತೆ ಅದರಲ್ಲಿ ಮುಖ್ಯವಾಗಿರುವಂಥದ್ದು ರಾಹು ರಾಹು ಎಲ್ಲಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂಥ ವಿಶೇಷ ರಿಸಲ್ಟ್ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ನಾನು ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಅದೇ ತರ್ಟಿ ಟು ತರ್ಟಿ ನೈನ್ ಎ ಸೀರೀಸಲ್ಲಿ ಏನಾಗುತ್ತೆ ಮೂವತ್ತರಿಂದ ಮೂವತ್ತೊಂಬತ್ತರ ಎ ಸಿರೀಸಲ್ಲಿ ಈಗ ಕೂಡ ಕಷ್ಟದ ಪೀರಿಯಡೇ ತುಂಬ ಒಳ್ಳೆ ಪೀರಿಯಡ್ ಅಂತೂ ಅಲ್ಲ ಆದರೂ ಕೂಡ ಏನಾಗುತ್ತೆ ಎಲ್ಲೊಂದು ಕಡೆ ಸ್ವಲ್ಪ ಮಟ್ಟಿಗಾದರೂ ಕೂಡ ಟ್ವೆಂಟಿ ಟು ಟ್ವೆಂಟಿ ನೈನಲ್ಲಿ ಏನೆಲ್ಲ ಘಟನೆಗಳು ಘಟಿಸಿವೆ ಯಾವುದೆಲ್ಲ ಇನ್ಸಲ್ಟ್ ಆಗಿದೆ ತೊಂದರೆ ತೊಂದರೆ ಆಗಿದೆ ಪ್ರಾಬ್ಲಮ್ ಆಗಿದೆ ಹಣಕಾಸಿನ ವಿಚಾರ ತೊಂದರೆ ಆಗಿದೆ ಫ್ರೆಂಡ್ಸ್ಗಳಲ್ಲಿ ತೊಂದರೆ ಆಗಿದೆ ಅದರಲ್ಲೆಲ್ಲ ರಿಲೀಫ್ ಸಿಗುವಂತಹ ಒಂದು ವರ್ಷನೇ ನಿಮಗೆ ತರ್ಟಿ ಟು ತರ್ಟಿ ನೈನ್ ತರ್ಟಿ ಒಂದು ತರ್ಟಿ ಟು ಬಂದ ನಂತರ ಅಂದರೆ ಮೂವತ್ತ ಎರಡನೇ ವಯಸ್ಸು ಬಂದ ನಂತರ ಲೈಫಲ್ಲಿ ರಿಲೀಫ್ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಗೊತ್ತಾಗುತ್ತೆ ನಾನು ಏನು ತಪ್ಪು ಮಾಡಿದ್ದೇನೆ ಎಲ್ಲಿ ಹೋಗಿದ್ದೇನೆ ನಾನು ಏನು ಮಾಡಬೇಕು ಅದು ಏನು ಎಲ್ಲ ಗೊತ್ತಾಗಲ್ಲ ಬಟ್ ಈ ಸಮಯದಲ್ಲಿ ನಿಮ್ಮ ತಂದೆಯ ಆರೋಗ್ಯ ಬಹಳಷ್ಟು ಕೆಟ್ಟೋಗುವಂಥ ಸಾಧ್ಯತೆಗಳು ಅಥವಾ ತರ್ಟಿ ಟು ತರ್ಟಿ ನೈನ್ ಎ ಸೀರೀಸಲ್ಲಿ ನೀವು ತಂದೆಯನ್ನು ಕಳ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಆಗಿಬಿಡುತ್ತೆ ಅದರ ಬಗ್ಗೆ ಗಮನ ಕೊಡಬೇಕಾದಂಥ ಅವಶ್ಯಕತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳಿದೆ ರೈತನೇ ಓಕೆ ಫೋರ್ಟಿ ಟು ಫೋರ್ಟಿ ನೈನ್ ಎ ಸೀರೀಸ್ ಮಚ್ ಬೆಟರ್ ಅಂತ ಹೇಳಿದ್ರೆ ನಿಮ್ಮ ಮನೆ ಚೇಂಜ್ ಆಗುತ್ತೆ ಬೇರೆ ಮನೆ ಮಾಡ್ಕೊಳ್ತೀರಾ ಬೇರೆ ಮನೆಗೆ ಹೋಗ್ತೀರಾ ಏನಾದರೂ ಕಾರ್ಬಾರ್ ಮಾಡ್ಕೊಳ್ತೀರಾ ನಿಮಗೆ ಗೊತ್ತಿರ್ತದೆ ನೀವು ಏನು ಮಾಡಬೇಕಂತ ಹೊಸತನ ನಿಮ್ಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫೋರ್ಟಿ ಎ ಸಿರೀಸಲ್ಲಿ ಅಲ್ಲಿ ಅದು ಪರವಾಗಿಲ್ಲ ಫೋರ್ಟಿ ಟು ಫೋರ್ಟಿ ನೈನ್ ಫಿಫ್ಟಿ ಟು ಫಿಫ್ಟಿ ನೈನ್ ಸಿಕ್ಸ್ಟಿ ಟು ಸಿಕ್ಸ್ಟಿ ನೈನ್ ಇಸ್ ದ ಮಚ್ ಬೆಟರ್ ಪೀರಿಯಡ್ ಅಂತ ಹೇಳ್ಬೋದು ನಮ್ಮ ಮಕರ ಲಗ್ನದವ್ರಿಗೆ ಆಗ ಅವ್ರಿಗೆ ಇದೆಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತವೆ ಲೈಫಲ್ಲಿ ಅದೇನು ಅಚೀವ್ಮೆಂಟ್ ಮಾಡಬೇಕು ಅದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಮೂವತ್ತ ಐದನೇ ವಯಸ್ಸಿನ ನಂತರ ಮಾತ್ರ ನಮ್ಮ ಮಕರ ಲಗ್ನದವರು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ತಾರೆ ಅದಕ್ಕಿಂತ ಮುಂಚೆ ಬಹಳ ಕಷ್ಟಪಟ್ಟಿರ್ತಾರೆ ಅದರ ಜೊತೆಗೆ ಆ ಬಹಳಷ್ಟು ಸವಾಲುಗಳನ್ನು ಎದುರಿಸಿ ಬಂದಿರ್ತಾರೆ ಬಟ್ ಅದು ನಿಮ್ಮ ಬುದ್ಧಿಗೆ ಅಂತ ಇಟ್ಕೊಳ್ಬೇಕು ಒಂದು ಕರ್ಮ ಏನೋ ಇದೆ ಅದೇನೋ ಕರ್ಮ ಮಾಡಿದೀರ ಅದೇನೋ ತೊಂದರೆ ಕೊಟ್ಟಿದ್ದೀರಾ ಯಾರಿಗೂ ಅದೇನೋ ಯಾರಿಗೋ ಇನ್ಸಲ್ಟ್ ಮಾಡಿದ್ದೀರಾ ಅದೆಲ್ಲವೂ ಕೂಡ ನಿಮಗೆ ವಾಪಸ್ ಬಂತು ಈಗ ವಾಪಸ್ ಎಲ್ಲ ರೀತಿಯಲ್ಲಿ ವಾಪಸ್ ಬಂತು ಅಂದರೆ ಇಟ್ಕೊಳ್ತು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಓಕೆನಾ ಅದು ಬರಲೇಬೇಕು ಯಾವುದೇ ಕಾರಣ ಅದು ಬಂದ್ರೇ ನಿಮ್ಮ ಲೈಫಲ್ಲಿ ಮುಂದೆ ಹೋಗಲಿಕ್ಕೆ ಆಗೋದು ಅಥವಾ ನಿಮ್ಮ ಲೈಫಲ್ಲಿ ಇದ್ದಂತಹ ಕೆಲವು ಬ್ಯಾಡ್ಸ್ ಥಿಂಗ್ಸ್ ಏನು ಅದು ಕ್ಲೆನ್ಸಿಂಗ್ ಆಗಲಿ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟಲ್ಲಿ ಚೆನ್ನಾಗಿರ್ತೀರ ಎಂಜಾಯ್ ಮಾಡಿ ಪರವಾಗಿಲ್ಲ ಆ ನಂತರನೇ ಹೋಗಿ ಏನಾಗುತ್ತೆ ತರ್ಟಿ ಫೈವ್ ನಂತರ ಮೆಲ್ಲ 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 ಲೈಫ್ ಏನಂತೂ ಎಸ್ಟ್ಯಾಬ್ಲಿಷ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫೋರ್ಟಿ ಟು ನನ್ನ ನಂತರ ತುಂಬ ಚೆನ್ನಾಗಿರ್ತದೆ ಆ ನಂತರ ಕೂಡ ಫೋರ್ಟಿ ಟು ಫೋರ್ಟಿ ನೈನಲ್ಲಿ ಕೂಡ ನಿಮಗೆ ಮೋಸ ಹೋಗುವಂಥದ್ದು ಸ್ನೇಹಿತರು ಮೋಸ ಮಾಡುವಂಥದ್ದು ಇದ್ದೇ ಇರ್ತದೆ ಬಟ್ ಹಿಂದಿನ ಒಂದು ನಿಮ್ಮ ಒಂದು ಜೀವನಕ್ಕೆ ಕಂಪೇರ್ ಮಾಡಿದಾಗ ಫೋರ್ಟಿಯ ಸೀರೀಸ್ ಏನು ಈಜಾ ಮಚ್ ಬೆಟರ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಫಿಫ್ಟಿ ಟು ಫಿಫ್ಟಿ ನೈನ್ ಇಂದ ಮಚ್ ಬೆಟರ್ ಅಂತ ಹೇಳ್ಬೋದು ಸಿಕ್ಸ್ಟಿ ಟು ಸಿಕ್ಸ್ಟಿ ನೈನ್ ಕೂಡ ಮಚ್ ಬೆಟರ್ ಅಂತ ಹೇಳ್ಬೋದು ಸೆವೆಂಟಿ ಟು ಸೆವೆಂಟಿ ನೈನಲ್ಲಿ ಆರೋಗ್ಯದ ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆಯನ್ನು ಅನುಭವಿಸಿ ಅನುಭವಿಸ್ತೀರ ಇದು ವಿಚಾರಣೆ ಬೇರೆ ಅಂತ ಹೇಳ್ತೇನೆ ಓಕೆನಾ ಅರ್ಥ ಆಯ್ತು ಒಂದು ಇಟ್ಕೊಳ್ತೀರ ಹಾಗೆ ಮಕರ ಲಗ್ನದ್ದು ಯಾವಾಗ ಒಳ್ಳೆ ಪೀರಿಯಡ್ ಸ್ಟಾರ್ಟ್ ಆಗಿದೆ ಮೂವತ್ತೈದನೇ ವಯಸ್ಸಿನ ನಂತರ ನಲ್ವತ್ತರಿಂದ ನಲವತ್ತೊಂಬತ್ತು ಐವತ್ತರಿಂದ ಐವತ್ತೊಂಬತ್ತು ಅರುವತ್ತರಿಂದ ಅರ್ಥ ಏನೇ ಇರಲಿ ಭಗವಂತ ನಿಮಗೆ ವಿಶೇಷ ರೀತಿಯಲ್ಲಿ ಆ ಒಂದು ಮೂವತ್ತು ವರ್ಷಗಳನ್ನಾದರೂ ಲೈಫಲ್ಲಿ ಚೆನ್ನಾಗಿ ಕೊಟ್ಟಿರ್ತಾನಲ್ವ ಅದಕ್ಕೆ ಅವನಿಗೆ ಅಷ್ಟಾಂಗ ನಮಸ್ಕಾರ ಹೇಳಿ ಧನ್ಯವಾದಗಳು ಹೇಳಿ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಇಲ್ಲ ಅಂದರೆ ಕೆಲವರಿಗೆ ಅದು ಕೂಡ ಬಂದಿರೋದಿಲ್ಲ ಅದು ಕೂಡ ಅಲ್ಲಿಂದ ಕೆಟ್ಟೋಗಿರ್ತದೆ ಪ್ರಾಬ್ಲಮ್ ಅಂದರೆ ಲೈಫ್ ಲಾಂಗ್ ಸಮಸ್ಯೆ ಅನುಭವಿಸುವವರು ಕೂಡ ಇದ್ದೇ ಇರ್ತಾರೆ ಬಟ್ ಪ್ಲಾನೆಟರಿ ಪೊಸಿಷನನ್ನು ನೋಡ್ಕೊಳ್ಬೇಕು ಪ್ಲಾನೆಟರಿ ಪೊಸಿಷನ್ ಏನಿದೆ ಅದು ಯಾವ ರೀತಿ ಕೆಲಸ ಮಾಡಿ ಈಗ ಫೋರ್ಟಿ ಟು ಫೋರ್ಟಿ ನೈನ್ ಬಂದಾಗ ಕುಜ ಏನಿರ್ತಾರೆ ಮಂಗಳ ನಿಮ್ಮ ಒಂದು ಫ್ಯೂಚರನ್ನ ಡಿಸೈಡ್ ಮಾಡ್ತಾರೆ ಹಾಗಾದರೆ ಅವನ ಎಲ್ಲಿದ್ದಾನೆ ಅದನ್ನು ನೋಡ್ಕೊಳ್ಬೇಕು ಅದೇ ಫಿಫ್ಟಿ ಟು ಫಿಫ್ಟಿ ನೈನ್ ಬಂದಾಗ ಬುಧ ಮತ್ತು ಶುಕ್ರ ನಿಮ್ಮ ಒಂದು ಲೈಫನ್ನು ಡಿಸೈಡ್ ಮಾಡ್ತಾರೆ ಅವರೆಲ್ಲಿದ್ದಾರೋ ಆ ರೀತಿಯಾಗಿ ಲೈಫ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ಸಿಕ್ಸ್ಟಿ ಟು ಸಿಕ್ಸ್ಟಿ ನೈನ್ ಎ ಸೀರೀಸಲ್ಲಿ ಶುಕ್ರ ಮತ್ತು ಬುಧ ಮತ್ತೆ ನಿಮ್ಮ ಲೈಫನ್ನು ಅಲ್ಲಿ ಇನ್ಫ್ಲೆನ್ಸ್ ಮಾಡ್ತಾರೆ ಆ ಮೂಮೆಂಟ್ ಅವ್ರು ಎಲ್ಲಿದ್ದಾರೆ ಅಂತ ನೋಡ್ಕೊಂಡೇ ತಿಳ್ಕೊಳ್ಬೇಕು ಸಿಕ್ಸ್ಟಿ ಟು ಸಿಕ್ಸ್ಟಿ ನೈನ್ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಬರುವುದು ಸರ್ವೇ ಸಾಮಾನ್ಯವಾಗಿರ್ತದೆ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತದೆ ಗೆದ್ದು ಬಿಡ್ತಾರೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಯಾರು ಮಾತಾಡ್ತಿದ್ರಿ ಸರ್ ಇಲ್ಲಿಂದ ನಾನು ರೋಷನ್ ಅಂತ ನನಗೆ ಒಂದು ಜಾಬ್ ವಿಷಯ ಮಾಹಿತಿ ಬೇಕಿತ್ತು ನನಗೆ ಜಾಬ್ ಎಲ್ಲ ಆಗ್ತಿಲ್ಲ ಸರಿ ಓಕೆ ಹಲೋ

ಭೂಮಿ ವಿಚಾರ ಸಮಸ್ಯೆ ಉಂಟಾ ಏನಿಲ್ಲ ಭೂಮಿ ಅಂದ್ರೆ ಭೂಮಿ ವಿಚಾರ ಸಮಸ್ಯೆ ಇಲ್ಲ ಅಂತ ಹೇಳ್ತೀರಾ ಉಂಟು ಅಂತ ಹೇಳ್ತೀರಾ ಇಲ್ಲ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಮನೆ ಕಟ್ಟಲಿಲ್ಲ ಯಾಕೆ ಮತ್ತೆ ಉಂಟು ನೀವು ಕಟ್ಟಿದ್ದೀರಿ ಸರ್ ನಿಮ್ಮ ಬಗ್ಗೆ ಮಾತಾಡಿ ಇಲ್ಲ ನಾವು ಸರ್ ಅದು ನಾನು ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಮ ಮನೆಯವರ ಬಗ್ಗೆ ನಾನು ಕೇಳ್ತಾನೆ ಇಲ್ಲ ರೈಟ್ ತಾನೇ ಓಕೆನಾ ಸೊ ಒಂದೇ ವಿಚಾರ ಓಕೆ ಗೊತ್ತಾಯಿತು ಎರಡನೇದಾಗಿ ನಿಮಗೆ ತುಂಬ ಸಿಟ್ಟು ಬರುತ್ತೆ ಸರ್

ಅತ ಅಪ್ಪ ತಿರುಗೊಂಡಿರ ಅವರ ಕೆಲಸ ಇಲ್ವಾ ಅವರು ಏನ್ ಮಾಡ್ತಾ ಇದ್ದ್ರು ಅಪ್ಪ ಅವರು ಮುಂಚೆ ಇದೆ ವೋಟ್ ಅಲ್ಲಿ ಇದ್ದ್ರು ನೀವು ಕೂಡ ವೋಟಿ ಗೆ ಹೋಗಿ ಇಲ್ಲ ನಾನು ಬೇಡ ಅಂತ ಮತ್ತೆ ಮನೆ ಕೂಡ ಬೇಡ ಅಂತ ಹೇಳ್ಬೇಕು ನಾನು ಮನೆ ಮಾಡ್ತೀನಿ ಅಂತ ಹೇಳಿ ಯಾಕಂದ್ರೆ ಒಳ್ಳೆ ಯೋಗ ಇದ್ದದನ್ನ ಕಳ್ಕೊಂಡ್ಬಿಟ್ಟಿದ್ರಲ್ಲ ನಕ್ಷತ್ರ ಹೇಳಿ ನಕ್ಷತ್ರ ಯಾವುದು ನಿಮ್ಮದು ಧನಿಷ್ಠ ನಕ್ಷತ್ರ ಕುಂಭ ರಾಶಿ ಆ ಓಕೆ ಧನಿಶಂ ಕುಮಾರಾಜಿ ಅದಕ್ಕೆ ಡೇಟಾಬೇಸ್ ಕರೆಕ್ಟ್ ಹೇಳ್ಬೇಕು ಅಂತ ಹೇಳೋದು ರೈಟ್ ಆ ಆಯ್ತಾ ನೋಡ್ಬೇಕು ಈಗ ಈಗ ಧನಿಷ್ಠ ನಕ್ಷತ್ರದಲ್ಲಿ ಹೋಗಿ ನೋಡ್ಬೇಕು ಏನಾಗುತ್ತೆ ಅಂತ ರೈಟ್ ಧನಿಷ್ಠ ನಕ್ಷತ್ರ ಕುಂಭ ರಾಶಿ ಜಾತಕ ಓಕೆ ಮದುವೆ ಆಗಿದೆ ಸರ್ ಅದಾದ್ರೂ ಹೇಳಿ ಓಕೆ ಸೊ ಅದರ ಅರ್ಥ ಏನಂದ್ರೆ ಒಂದು ಮಾತು ಹೇಳ್ತೀನಿ ನಿಮಗೆ ಏನು ಗೊತ್ತಾ ತರ್ಟಿ ಟು ತರ್ಟಿ ನೈನ್ ಏಜ್ ಸೀರಿಸಿತ್ತಲ್ವ ಅಲ್ಲಿ ನಾವು ಮಕ್ಕಳಾಟ ಮಾಡ್ಕೊಂಡದೆಲ್ಲ ಅಲ್ವಾ ಎಲ್ಲ ಯೋಗ ಆಯ್ತು ಭಗವಂತ ಎಲ್ಲ ಕೊಟ್ಟಿದ್ದ ಬಟ್ ನಿಮಗೆ ಮಾಡ್ಲಿಕ್ಕೆ ಆಗಲಿಲ್ಲ ಮುಂದೆ ಹೋಗಲಿಲ್ಲ ತಂದೆ ಮಾಡಿದ ಮನೆ ಉಂಟಲ್ಲಪ್ಪ ಅದಿರಲಿ ಏನು ಮನೆ ಆಕೆ ಮಾಡ್ಬೇಕಲ್ವಾ ಇಂಥ ಪರಿಸ್ಥಿತಿ ಅಲ್ವಾ ಸ್ನೇಹಿತರ ಜೊತೆಗೆ ಪ್ರಾಬ್ಲಮ್ ಅಲ್ಲಿ ಪ್ರಾಬ್ಲಮ್ ಎಲ್ಲ ಮಾಡ್ಕೊಂಡಾಯ್ತಲ್ವಾ ಅವರೆ ಹೌದಲ್ವಾ ಅಥವಾ ಈಗ 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 ಏನ್ ಮಾಡ್ತೀರಾ ಈಗ ಇದರಲ್ಲಿ ಇನ್ನು ತೋರಿಸ್ತಾ ಉಂಟಂದ್ರೆ ಮನೆ ಬಿಟ್ಟು ದೂರ ಹೋಗ್ಬೇಕಂತ ರೈಟ್ ಅದು ಏನ್ ಮಾಡ್ತೀರಾ ಈಗ ಮನೆ ಬಿಟ್ಟು ದೂರ ಹೋಗಿ ಅಂತ ಇಂಡಿಕೇಶನ್ ಉಂಟು ಮನೆ ಬಿಟ್ಟು ದೂರ ಹೋದಾಗ ಈ ಜಾತಕ ಚೆನ್ನಾಗಿ ಕೆಲಸ ಮಾಡಿದ ಇಂಡಿಕೇಶನ್ ಏನ್ ಮಾಡ್ತೀರಾ ನೋಡಿ ನಿಮ್ಮ ಜಾತಕ ಎಷ್ಟು ಚೆನ್ನಾಗಿದೆ ಗೊತ್ತಾ ಲಗ್ನದಲ್ಲಿಯೇ ಗುರು ಬಂದಿದ್ದಾನೆ ಓಕೆ ಲಗ್ನದಲ್ಲಿ ಗುರು ಬಂದು ಪಂಚಮಕ್ಕೆ ದೃಷ್ಟಿ ಇಟ್ಟಿದ್ದಾನೆ ಅದರ ಅರ್ಥ ಏನಂದ್ರೆ ಆ ಒಂದು ಕಾಮನ್ ಸೆನ್ಸ್ ನಿಮ್ಮಲ್ಲಿ ಉಂಟು ಹೇಗೆ ಹೋಗ್ಬೇಕಂತ ಬಟ್ ನೀವು ಯಾವುದನ್ನು ಕೂಡ ಅಂದ್ರೆ ಈಗ ಹೇಳಿದ್ರಲ್ಲ ನನಗೆ ತಂದೆ ಮನೆ ಅಂದ್ರೆ ಒಂಥರ ಆಲಸ್ಯ ನಿಮ್ಗೊಂಥರ ಕೇರ್ಲೆಸ್ ಅದು ಮಾಡಿದ್ದುಂಟಲ್ಲ ನಾವ್ಯಾಕೆ ಮೆಹನತ್ ಮಾಡ್ಬೇಕಂತ ನಿಮ್ಗೇನೋ ಅಗತ್ಯನೇ ಇಲ್ಲ ಅಂತ ಬರಿದ್ರೆ ಒಂದು ವೇಳೆ ಮೆಹನತ್ ಮಾಡಿದ್ರೆ ಈ ಜಾತಕ ಎಲ್ಲಿಂದೆಲ್ಲೂ ಹೊರ್ಟೋಗ್ತಿತ್ತು ಸರ್ ನಿಮಗೆ ಅದನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಬಂದಿಲ್ಲ ಬಟ್ ಈಗಂತೂ ಹೇಳ್ತೇನೆ ನಿಮಗೆ ಈಗ ಕೂಡ ಈ ಜಾತಕ ಫೆವರೇಟ್ ತುಂಬಾ ಫೆವರ್ಟ್ ಕೆಲಸ ಮಾಡುತ್ತೆ ನಿಮಗೆ ಫೋರ್ಟಿ ಟು ಫೋರ್ಟಿ ನೈನ್ ಎ ಸಿರೀಸ್ ಅಲ್ಲಿ ಈಗಲೇ ಮದುವೆ ಆಗುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾರೇಜ್ ಆಗುತ್ತೆ ಬಟ್ ಮನೆಯಿಂದ ದೂರ ಹೋದಾಗ ಮನೆಯಿಂದ ದೂರ ಹೋಗಿ ಕೆಲಸ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಜಾತಕ ಮತ್ತೆ ರೈಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಂತ ಗೊತ್ತಿ ಸರ್ ಈಗ ನಂಗೆ ಒಂದು ಇದೊಂದು ಆಫರ್ ಬಂದಿದೆ ಮೊನ್ನೆ ಕ್ವೇಟ್ ಇದು ಅದು ಈಗ ನನ್ ಆಫರ್ಟರ್ ನಿಮ್ಗೆ ಇನ್ನೇ ಕೊಟ್ಟಿದ್ದಾರೆ ಅದು ಆಫರೇಟ್ ಕೊಟ್ಟಿದ್ದಾರೆ ಮತ್ತೆ ಅಷ್ಟೇ ಹೇಳಿದರೆ ಆಗ್ತಾ ಉಂಟು ಆಗ್ತಾ ಪ್ರ ಆಗ್ತಾ ಉಂಟು ಹೇಳಿದ್ದಾರೆ ಆದ ನಂಗೆ ಜಾಬ್ ಕೈಗೆ ಸಿಕ್ತ ಆಗ್ತದಾ ಇಲ್ಲವೋ ಒಂದ್ ಎಷ್ಟೊಂದು ಕೇಳಲಿಕ್ಕೆ ಸರ್ ನಿಮ್ಮ ಹತ್ರ ಆಯ್ತು ಸರ್ ಪರವಾಗಿಲ್ಲ ನಡೆಯೋದು ಶನಿದಶ ಸರ್ ಸನ್ನಿದೇಶ ತುಂಬ ಸುಲಭ ಅಲ್ಲ ತಾನೆ ಆತ ಆಟ ಆಡಿಸ್ತಾನೆ ಮೃತ್ಯುತ್ತಿಲ್ಲ ಕಷ್ಟಗಳನ್ನು ಕೊಡ್ತಾನೆ ಅಂತ ಇಂಡಿಕೇಶನ್ ಉಂಟಲ್ವಾ ಸರ್ ಅದಕ್ಕೋಸ್ಕರ ನಮ್ಮನ್ನು ನಾವೇ ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಅದನ್ನು ಮಾಡ್ಕೊಳ್ಳಿ ನಿಮಗೆ ಜಾಬ್ ಆಗುತ್ತೆ ನೀವೇನು ಮಾಡಬೇಕು ಗಣಪತಿ ಟೆಂಪಲ್ಗೆ ಹೋಗಿ ರೈಟಾ ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಎಷ್ಟು ವಯಸ್ಸಾಯಿತು ಫೋರ್ಟಿ ಟು ವಯಸ್ಸಾಯಿತು ಅಷ್ಟು ಪ್ರದಕ್ಷಿಣೆಗಳನ್ನು ಹಾಕಿ ಬನ್ನಿ ಯಾವುದು ಬೇಕಾದ್ರೆ ಆಣೆಗುಡ್ಡೆಗೆ ಹೋಗಿ ಪರವಾಗಿಲ್ಲ ನಲ್ವತ್ತೆರಡು ವಯಸ್ಸು ರನ್ನಿಂಗ್ ಹಾಕ್ತೊಂಡು ನಲ್ವತ್ತೆರಡು ಸುತ್ತುಗಳನ್ನು ಹಾಕ್ಕೊಂಡು ಬನ್ನಿ ಆ ನಂತರ ನಿಮ್ಮ ಜಾಬ್ ಆಗುತ್ತೆ ತುಂಬ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತಾರೆ ಲೈಫಲ್ಲಿ ತುಂಬ ಫೇವರಬಲಿಗೆ ರಿಸಲ್ಟ್ ಬರ್ತದೆ ನಿಮಗೆ ವಿದೇಶಕ್ಕೆ ಹೋಗಿ ಯೋಗ ಆ ಮೂಮೆಂಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಯಾರಾದರೂ ಬ್ಲೈಂಡ್ ಪೀಪಲ್ ಕಣ್ಣು ಕಾಣದ ಪೀಪಲ್ ಇದ್ರೆ ಅವರಿಗೆ ಸ್ವಲ್ಪ ನಿಮ್ಮ ಕೈಯಿಂದ ಏನಾದರೂ ದಾನ ಮಾಡಿ ತುಂಬಾ ಚೆನ್ನಾಗಿರುತ್ತದೆ ನಿಮ್ಮ ಹೆಸರು ಮತ್ತೊಮ್ಮೆ ರಿಪೀಟ್ ಮಾಡಿ ಸರ್ ನಿಮ್ಮ ಹೆಸರು ರಿಪೀಟ್ ಮಾಡಿ ಸರ್ ನಿಮ್ಮ ಹೆಸರು ರಿಪೀಟ್ ಮಾಡಿ ಸರ್ ಓಕೆ ರೋಷನ್ ಅವರೇ ಮತ್ತೆ ಹೋಗಿ ರೋಷನ್ ಬರ್ತದೆ ನಿಮಗೆ ಆಯಿತಾ ಇಲ್ಲಾಂದರೆ ರೋಷನ್ ಬರಲ್ಲ ಅಂತ ಇಂಡಿಕೇಷನ್ ಇದೆ ಇಷ್ಟೊಂದು ಹೇಳ್ತೀನಿ ಸರ್ ನಿಮ್ಮ ಜಾತಕ ನೋಡಿ ಅದನ್ನು ಫೇವರಬಲ್ ಇದ್ದದ್ದನ್ನು ಉಪಯೋಗ ಮಾಡ್ಕೊಂಡಿಲ್ಲ ಯಾಕೆ ಯಾಕಂದರೆ ನಿರ್ಲಕ್ಷ್ಯ ಬೇಕಾಗಿಲ್ಲ ಜವಾಬ್ದಾರಿ ಇಲ್ಲ ಇನ್ನೂ ಜವಾಬ್ದಾರಿ ಬರುತ್ತೆ ನೋಡ್ಕೊಳ್ಳಿ ಅಲ್ವಾ ಬಟ್ ಜಾತಕ ಚೆನ್ನಾಗಿದೆ ಪರವಾಗಿಲ್ಲ ನೀವು ಅದನ್ನು ಮಾಡ್ಕೊಂಡಾಗ ಒಳ್ಳೆ ರೀತಿ ರಿಸಲ್ಟ್ ಬರುತ್ತೆ ಬಟ್ ಜಾಬಲ್ಲಿ ಯಾವತ್ತಿದ್ರೂ ಕೂಡ ಸಮಸ್ಯೆಗಳೇ ಜಾಬನ್ನು ಪೂರ್ತಿ ಮಾಡುವಂಥದ್ದು ಇರುವುದಿಲ್ಲ ಜಾತಕದಲ್ಲಿ ಅರ್ಧ ಅರ್ಧ ಕೆಲಸ ಮಾಡ್ಕೊಂಡು ನೀವು ಇಷ್ಟೋರಿ ಕೂಡ ಬಂದಿರ್ತೀರ ಅದಕ್ಕೆ ಗಣಪತಿ ಟೆಂಪಲ್ಗೆ ಹೋಗಿ ಅಂತ ಹೇಳಿರುವಂಥದ್ದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ಗಣಪತಿ ಸ್ತೋತ್ರಗಳನ್ನು ಪಠನೆ ಮಾಡಿ ಗಣಪತಿ ಟೆಂಪಲ್ಗೆ ಹೋಗಿ ಎಷ್ಟು ವಯಸ್ಸಾಯ್ತು ಅಷ್ಟು ಪ್ರದಕ್ಷಿಣೆ ಹಾಕೊಂಡ್ ಬನ್ನಿ ಮಂಗಳವಾರ ದಿವಸ ತುಂಬಾ ಚೆನ್ನಾಗಿದ್ರೆ ಒಳ್ಳೆದಾಗ್ಲಿ ಸರ್ ಶನಿವಾರ ಹನುಮಾನ್ ಟೆಂಪಲ್ ಹೋಗಿ ಸರ್ ನೀವು ಹನುಮಂತನ ಟೆಂಪಲ್ ಗೆ ಹೋಗಿ ನೀವು ದೇವಿ ಟೆಂಪಲ್ ಗೆ ಹೋಗಿ ನೀವು ಎಲ್ಲಿ ಬೇಕಾದ್ರೂ ಮನೆಯಲ್ಲಿ ಬ್ರಹ್ಮಕಳಸ ಮಾಡಿ ಏನು ತೊಂದರೆ ಇಲ್ಲ ರೈಟ್ ನಾನೇ ಓಕೆನಾ ನಾನು ಅದಕ್ಕೆ ಅಡ್ಡಿ ಅಲ್ಲ ಬಟ್ ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ಓಕೆನಾ ರೈಟಾ ಓಕೆ ಒಳ್ಳೇದಾಗ ಸರ್ ಹೋಗಿ ಬನ್ನಿ ಕರೆ ಮಾಡಿದಾಗ ತುಂಬ ತುಂಬ ಧನ್ಯವಾದ ಇಂಥವ್ರು ತುಂಬ ಜನ ಇರ್ತಾರಲ್ಲ ಒಳ್ಳೆ ಜಾತಕ ಅಂದ್ರೆ ಏನು ನಿರ್ಲಕ್ಷ್ಯ ತಂದೆ ಮಾಡಿಟ್ಟದ್ದು ಉಂಟಲ್ವ ಎಲ್ಲವೂ ಕೂಡ ಅಲ್ವಾ ತಿಂದು ತಿರುಗೋಣ ಏನು ಬೇಕಾಗಿಲ್ಲ ಅಂತ ಏನ್ ಏನು ಮಾಡೋಣ ಅಲ್ಲ ಮದುವೆ ಕೂಡ ಆಗಲಿಕ್ಕಿಲ್ಲ ಮನೆ ಕೂಡ ಇಲ್ಲ ಯಾವುದು ಇಲ್ಲ ಬರೇ ಸ್ನೇಹಿತರು ಅದು ಇದು ಅಂತ ಸುತ್ತಾಡ್ಕೊಂಡು ಹೋಗಬೇಕಾಗುತ್ತೆ ರೈಟಾ ಇಂಥ ಇವರಿಗೆಲ್ಲ ಸರಿಯಾದ ಗೈಡೆನ್ಸ್ ಸಿಗಬೇಕಾಗುತ್ತೆ ಇವರಿಗೆಲ್ಲ ಸರಿಯಾದ ಗೈಡೆನ್ಸ್ ಸಿಕ್ಕಿದಾಗ ಆ ಜಾತಕ ರೈಸ್ ಆಗುತ್ತೆ ಅನೇಕ ಜಾತಕ ರೈಸ್ ಆಗೋಲ್ಲ ಇಷ್ಟಾರಿ ಕೂಡ ಮಾಡಿದ್ದ ಅದನ್ನೇ ಎಲ್ಲವೂ ಕೂಡ ಓಕೆ ರೈಟ್ ಓಕೆ ಎನಿವೆ ಇರಲಿ ಸೊ ನಿಮ್ಗೆ ಗೊತ್ತಾಯ್ತು ಈಗ ಮಕರ ಲಗ್ನಕ್ಕೆ ಅಟ್ಲೀಸ್ಟ್ ಮೂವತ್ತು ವರ್ಷಗಳನ್ನಾದರೂ ಭಗವಂತ ಕೊಟ್ಟಿದ್ದಾನೆ ಯಾವ ರೀತಿ ಅಂತ ರೈಟಾ ಸೊ ತರ್ಟಿ ಟು ಫೋರ್ಟಿ ಟು ಫೋರ್ಟಿ ನೈನ್ ಫಿಫ್ಟಿ ಟು ಫಿಫ್ಟಿ ನೈನ್ ಸಿಕ್ಸ್ಟಿ ಟು ಮಚ್ ಬೆಟರ್ ಅಂತ ಹೇಳ್ಬೋದು ನಿಮ್ಮ ಲೈಫನ್ನು ಕಟ್ಟಲಿಕ್ಕೆ ನಿಮ್ಮ ಕನಸಿನ ಸೌಧವನ್ನು ಕಟ್ಟಲಿಕ್ಕೆ ಆ ಪೀರಿಯಡ್ ಏನು ಮಾಡೋದು ಬಹಳ ಇಂ ಇಂಪಾರ್ಟೆಂಟ್ ಕೆಲಸ ಮಾಡುತ್ತೆ ಸೊ ಲೈಫಲ್ಲಿ ಎಂಜಾಯ್ ಮಾಡಿದರೆ ಪರವಾಗಿಲ್ಲ ನಿಮಗೆ ತುಂಬ ಫೇವರಬಲ್ ಒಂದು ದೇವಿ ದೇವಸ್ಥಾನ ಯಾವಾಗಲೂ ದೇವಿ ದೇವಸ್ಥಾನಕ್ಕೆ ಹೋಗೋದನ್ನು ಬೆಳೆಸ್ಕೊಳ್ಳಿ ಶುಕ್ರವಾರ ಶುಕ್ರವಾರ ದಿವಸ ದೇವಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅಲ್ಲಿ ಕೆಲವೊಮ್ಮೆ ಕೆಲವೊಮ್ಮೆನಾಗುತ್ತೆ ನಿಮಗೆ ಎಷ್ಟು ವಯಸ್ಸಾಗಿದೆ ಅಷ್ಟು ಸುತ್ತಾಕಬೇಕು ಅದು ಯಾಕೆ ಯಾಕಂದರೆ ನಿಮ್ಮ ಸಮಸ್ಯೆ ಕೂಡಲೇ ನಿವಾರಣೆ ಆಗಬೇಕು ಯಾಕಂದರೆ ಇದು ಕೂಡಲೇ ಕ್ಲೆನ್ಸಿಂಗ್ ಆಗಬೇಕು ಸಮಸ್ಯೆ ಅಂದಾಗ ದೇವ ದೇವಸ್ಥಾನಕ್ಕೆ ನಿಮಗೆ ಎಷ್ಟು ವಯಸ್ಸಾಯಿತು ಅಷ್ಟು ಸುತ್ತಾಗಿ ಸುಸ್ತಂತೂ ಆಗುತ್ತೆ ಪರವಾಗಿಲ್ಲ ಬಟ್ ಹಾಕ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದರೆ ಅದರ ಅರ್ಧ ಆದರೂ ಹಾಕ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಅದು ಕೂಡ ಆಟೋ ಅಲ್ಟಿಮೇಟಾದ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೇಳಿ ಓಕೆನಾ ಅನಂತರ ನಮ್ಮ ಮಕರ ಲಗ್ನಕ್ಕೆ ಗುರುವಿನಿಂದ ನೀಚ ಫಲ ಇರುವುದನ್ನು ಗುರುವಿನ ಸೇವೆ ಯಾರನ್ನು ಇನ್ಸಲ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು ಯಾರ ಜೊತೆ ಕೂಡ ಫೈಟಿಂಗಿಗೆ ಇಳಿಬಾರ್ದು ಯಾವುದೇ ಕಾರಣಕ್ಕೂ ಕೂಡ ನೀವು ಆ ಒಂದು ಏನು ಏನು ಹೇಳ್ತಾರಲ್ಲೋ ಇದು ಕಾಂಪಿಟೇಷನ್ ಕಾಂಪಿಟೇಷನಲ್ಲಿ ಇಳಿಬಾರ್ದು ನಿಮ್ಮ ಜೀವನ ನಿಮಗೆ ಅವರ ಜೀವನ ಅವರಿಗೆ ಅಷ್ಟೇ ಸಾಕು ಬೇರೆ ಏನು ಬೇಕಾಗಿಲ್ಲ ಏನು ಮಾಡ್ತಾರೋ ಮಾಡ್ತಾರೆ ಅದು ಅವರಿಗೆ ಬಿಟ್ಟದ್ದು ನೀವೇನು ಮಾಡ್ತೀರಾ ನೀವು ಮಾಡಿ ಅಷ್ಟೇ ಬೇರೆ ಏನು ಓಕೆನಾ ಬಟ್ ಜವಾಬ್ದಾರಿಯನ್ನು ಇಟ್ಕೊಳ್ಳುವಂಥ ಯೋಗ ಭಾಗ ಈ ಜಾತಕದಲ್ಲಿ ತೀರಾ ಜಾಸ್ತಿ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ ರೈಟ್ ತಾನೇ ಓಕೆನಾ ಯಾಕಂದರೆ ಈ ಜಾತಕ ವಿಶೇಷವಾಗಿ ಮಕ್ಕಳಗ್ನೇ ಹೇಳಬೇಕಾದ್ರೆ ಯಾರದೇ ಸಪೋರ್ಟ್ ಇಲ್ಲದ ಜಾತಕ ಇದಕ್ಕೆ ಯಾರ್ದು ಸಪೋರ್ಟ್ ಬರುವುದಿಲ್ಲ ಅದುಗಳೂ ಒಡ ಹುಟ್ಟಿದವರು ಕೂಡ ಇರೋದಿಲ್ಲ ತಂದೆಯ ಸಪೋರ್ಟ್ ಕೂಡ ಇರುವುದಿಲ್ಲ ತಾಯಿ ಸಪೋರ್ಟ್ ಇರುವುದಿಲ್ಲ ಏನು ಕೂಡ ಮಾಡಿಟ್ಟಿರುವುದಿಲ್ಲ ಜೀರೋದಿಂದ ಬಂದಿರೋ ಅಂಥ ಪರಿಸ್ಥಿತಿ ಕೆಲವೊಮ್ಮೆ ಅದು ಕೂಡ ಇರ್ತದೆ ಬಲೆ ನಿಮ್ಮ ನನ್ನ ತಂದೆ ಕೋಟಿಯಾದೀಶ್ತಾರೆ ಬಟ್ ನೀವು ಅದನ್ನು ಧಿಕ್ಕರಿಸಿ ಹೋಗ್ತಾರೆ ನಂಗೆ ಯಾವುದು ಬೇಡ ಅಂತ ಅಂತ ಪರಿಸ್ಥಿತಿ ಕೂಡ ಈ ಜಾತಕಕ್ಕೆ ನಿರ್ಮಾಣ ಅಂತೂ ಆಗಿ ಆಗುತ್ತೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ನಿಶಾಂತ್ ಕುಮಾರ್ ಅಂತ ಓಕೆ ಮಂಗಳೂರಿಂದ ಓಕೆ ನನ್ ಜಾತಕದ ಬಗ್ಗೆ ಕೇಳ್ಬೇಕಾಗಿತ್ತು ಅಲ್ಲಿ ಸ್ಟೆಬಿಲಿಟಿ ಇಲ್ಲ ಮತ್ತೆ ವರ್ಕ್ ಇದ್ದು ಹಾ ಓಕೆ ಅದಕ್ಕೆ

ಕುಂಭಲಗ್ನ ಈಗ ಈಗ ಒಂದು ಮಾತ ಹೇಳಿ ನನಗೆ ಈಗ ನಿಮ್ಮೊಂದು ಹುಟ್ಟಿದ ಊರು ಅಂತ ಇರ್ತಾ ಇದೆ ರೈಟ್ ಹುಟ್ಟಿದ ಊರು ನೀವು ಹುಟ್ಟಿದ ಊರಲ್ಲಿ ಇದ್ದೀರಾ ದೂರ ಇದ್ದೀರಾ ಸರ್ ಅಂದ್ರೆ ಬೆಂಗಳೂರಲ್ಲಿ ಮಾಡ್ತೀನಿ ವರ್ಷದಿಂದ ಇವಾಗ ಅಂದ್ರೆ ಹುಟ್ಟಿದ ಊರು ಯಾವ ಸರ್ ಅದ ಹೇಳಿ ನನಗೆ ಮಂಗಳೂರು ಓಕೆ ಈಗ ಮಂಗಳೂರಲ್ಲಿದ್ದೀರಿ ಓಕೆ ನಿಮಗೊಂದು ಹೇಳ್ತೀನಿ ಸರ್ ಏನು ಗೊತ್ತಾ ಈ ಜಾತಕ ಈ ಜಾತಕ್ಕೆ ಇನ್ನೂ ಕೂಡ ಸಮಯ ಬಂದಿಲ್ಲ ಉಂಟು ಸರ್ ಈ ಜಾಕ ಇನ್ನು ಕೂಡ ತೊಂದರೆಯಲ್ಲಿ ಸಿಕ್ಕಾಕೊಂಡಿರುವಂಥದ್ದು ಬಹಳ ಬಹಳ ಚಾಲೆಂಜಿಂಗನ್ನು ನೀವು ಎದುರಿಸ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತ ಉಂಟು ಈ ಜಾತಕ ಓಪನ್ ಅಪ್ ಆಗುತ್ತೆ ನಲ್ವತ್ತರ ನಂತರ ಫೋರ್ಟಿ ಬರಲೇಬೇಕು ಸರ್ ಫೋರ್ಟಿ ಬಂದ ನಂತರ ಈ ಜಾತಕ ಓಪನ್ ಅಪ್ ಆಗುತ್ತೆ ಅದರಲ್ಲೂ ಕೂಡ ನೀವು ಹುಟ್ಟಿದ ಊರಲ್ಲೇ ಇದ್ದಾಗ ಹುಟ್ಟಿದ ಊರಲ್ಲೇ ಇದ್ದಾಗ ತಾಯಿ ಜೊತೆಗೆ ಇದ್ದಾಗ ತಾಯಿ ಸೇವೆಯನ್ನು ಮಾಡಿದಾಗ ಈ ಜಾತಕ ಅಲ್ಟಿಮೇಟಾಗಿ ಮುಂದುವರಿತದಂಥ ಒಂದು ಇಂಡಿಕೇಶನ್ ಉಂಟು ಸರ್ ದಯವಿಟ್ಟು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ತುಂಬ ನೋಡಿ ಜಾತಕ ತುಂಬ ಚೆನ್ನಾಗಿದೆ ಯಾಕಂದರೆ ಶುಕ್ರ ಈ ಜಾತಕದಲ್ಲಿ ಇಕ್ಬಲಿಯಾಗಿದ್ದಾನೆ ಗುರು ಈ ಜಾತಕಲ್ಲಿ ಉಚ್ಚ ಫಲ ಕೊಡ್ತಾ ಇದ್ದಾನೆ ಹಾಗಾದ್ರೆ ಏನಾಯ್ತು ಈಗ ಅದು ಹುಟ್ಟಿದ ಊರಲ್ಲಿ ಇರ್ಬೇಕು ಹುಟ್ಟಿದ ಊರಲ್ಲಿ ಇದ್ದುಕೊಂಡು ತಾಯಿಯ ಸೇವೆಯನ್ನು ಮಾಡಿದಾಗ ಈ ಜಾತಕ ರೀಸ್ ಆಗುತ್ತೆ ಈ ಜಾತಕ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ಬಟ್ ಇದರಲ್ಲಿ ಏನಾಗುತ್ತೆ ಈಗ ರಾಹು ದಶ ನಡೀತಾಂಟು ರಾಹು ಇದ್ದಾನೆ ಲಗ್ನದಲ್ಲಿ ಇದ್ದುಕೊಂಡು ಸಪ್ತಮನ ನೋಡ್ತಾನೆ ಧನಿಷ್ಠ ನಕ್ಷತ್ರ ಇದ್ದುಕೊಂಡ ಅಥವಾ ಶನಿಯನ್ನು ನೋಡ್ತಾ ಇದ್ದಾನೆ ಅಂದ್ರೆ ಒಂಥರ ಸ್ಟ್ರಗಲ್ ಪೀರಿಯಡ್ ಏನು ಮಾಡಬೇಕು ಗೊತ್ತಾಗಿಲ್ಲ ಒಂಥರ ಈ ಇದು ಸರ್ ಏನು ಹೇಳ್ತಾರೆ ಆಕ್ಸಿಡೆಂಟ್ ಆದ ವ್ಯಕ್ತಿಗಳು ಇರ್ತಾರಲ್ಲ ಆಕ್ಸಿಡೆಂಟ್ ಆದ ವ್ಯಕ್ತಿಗಳು ಗೊತ್ತಾಗುತ್ತೆ ನಿಮಗೆ ಹೌದು ಆ ಥರ ನೀವಿರ್ತೀರ ಅಷ್ಟೇ ಬೇರೇನಿಲ್ಲ ನಾನು ಸಣ್ಣ ರೆಮಿಡಿ ಹೇಳಿ ಕೊಡ್ತೇನೆ ದಯವಿಟ್ಟು ಅದನ್ನು ಫಾಲೋ ಮಾಡಿ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಸದ್ಯದ ಮಟ್ಟಿಗೆ ನಿಮಗೆ ತೊಂದರೆ ಕೊಡುವಂಥ ಪ್ಲಾನೆಟ್ಸ್ ಬಂದು ಮಂಗಳ ಮಂಗಳ ಬಹಳ ತೊಂದರೆ ಕೊಡ್ತಾನೆ ಮಂಗಳ ಯಾರು ಮಂಗಳ ಬಂದು ದಶಮಾಧಿಪತಿ ಪಂಚಮದಲ್ಲಿ ಇದ್ದುಕೊಂಡು ಶನಿ ಮತ್ತು ರಾಹುವಿನ ದೃಷ್ಟಿಗೆ ಒಳಗಾಗಿದ್ದಾನೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ನೋಡಿ ಇದರ ಮುಖಾಂತರ ನಿಮಗೆ ಏನಾಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಬಟ್ ನಾನು ಹೇಳಿದ್ದು ಈ ಸಣ್ಣ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ಸಮಸ್ಯೆಗಳೇನುಂಟು ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿದೆ ಒಂದೇದಾಗಿ ಏನು ಮಾಡಬೇಕು ಪ್ರತಿ ಶನಿವಾರ ಶನಿವಾರ ದಿವಸ ಒಂದು ಅರ್ಧ ಕಿಲೋ ಅಥವಾ ಒಂದು ಕಿಲೋ ಟೀ ಪೌಡರನ್ನು ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಬೇಕು ಅದು ಸಾಧಾರಣ ಒಂದು ಎಂಟು ಶನಿವಾರ ಓಕೆನಾ ಒಂದೇದಾಗಿ ಅದನ್ನ ಮಾಡಬೇಕು ಮತ್ತೆ ಪ್ರತಿದಿನ ಕಪ್ಪು ಎಳ್ಳಿಂದ ನಿವಾಳಿ ತೆಗೆದು ಕಪ್ಪು ಎಳ್ಳು ಗೊತ್ತಾಗುತ್ತಾ ಸರ್ ನಿಮಗೆ ಕಪ್ಪು ಎಳ್ಳಿಂದ ಪ್ರತಿದಿನ ನಿವಾಳಿ ತೆಗಲಿಕ್ಕೆ ಪ್ರಯತ್ನ ಮಾಡಬೇಕು ಇದು ಅಲ್ಟಿಮೇಟ್ ಆದಂತ ರಿಸಲ್ಟ್ ಅನ್ನು ನಿಮ್ಮ ಬಳಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ನಿವಾಳಿಸಬೇಕು ಸರ್ ಒಂದು ಹಿಡಿ ಕಪ್ಪು ಎಳ್ಳನ್ನು ಇಟ್ಕೊಂಡು ಇಡೀ ದೇಹಕ್ಕೆ ಏಳು ಸುತ್ತ ನಿವಾಳಿ ತೆಗೆದು ಹೊರಗೆ ಹಾಕಬೇಕು ಓಕೆನಾ ತಲೆ ಮೇಲೆ ಕಾಲಿನವರೆಗೆ ಕೂಡ ಓಕೆ ಶನಿವಾರ ಪ್ರತಿದಿನ ಓಕೆನಾ ನಲ್ವತ್ತೆಂಟು ದಿನ ಇದನ್ನು ಮಾಡ್ಕೊಳ್ಳಿ ಸರ್ ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡ್ತದೆ ಆನಂತರ ನಂತರ ನೀವೇನು ಮಾಡಬೇಕು ಯಾರಾದರೂ ಮಕ್ಕಳಿರ್ತಾರಲ್ವ ಸಣ್ಣ ಮಕ್ಕಳು ಓಕೆ ಸಣ್ಣ ಮಕ್ಕಳು ಅವರ ಎಜುಕೇಷನ್ನ ಜವಾಬ್ದಾರಿ ತಗೊಳ್ಬೇಕು ಯಾವುದೇ ಮಕ್ಕಳು ಇರಲಿ ಬೇಕಾದ್ರೆ ಸಣ್ಣ ಸಣ್ಣ ಮಕ್ಕಳನ್ನ ಎಜುಕೇಷನ್ನ ಜವಾಬ್ದಾರಿಯನ್ನು ನೀವು ತಗೊಳ್ಬೇಕಂತ ಉಂಟು ಯಾರಿಗಾದರೂ ಮಕ್ಕಳಿಗೆ ಫೀಸನ್ನು ಕಟ್ಟಿ ಅಥವಾ ಯಾರಿಗಾದರೂ ಮಕ್ಕಳಿಗೆ ಬುಕ್ಸನ್ನು ಕೊಡಿಸಿ ಅಥವಾ ಮಕ್ಕಳಿಗೆ ಚಾಕ್ಲೇಟ್ ಕೊಡಿಸಿ ಅವರನ್ನು ಖುಷಿಪಡಿಸಿ ನೀವೇನು ಬೇಕಾದರೂ ಮಾಡಿ ಬಟ್ ರೆಸ್ಪಾನ್ಸಿಬಿಲಿಟಿ ಬೇಕು ಒಂದು ಒಂದು ಜವಾಬ್ದಾರಿಯನ್ನು ನೀವು ಇಟ್ಕೊಂಡೇ ಆಗಿದ್ದಲ್ಲಿ ಆ ಮಕ್ಕಳ ಜವಾಬ್ದಾರಿ ನೀವು ವಹಿಸಿಕೊಂಡದೇ ಆಗಿದ್ದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಜಾತಕ ಎಲ್ಲಾ ರೀತಿಯಲ್ಲಿ ಕೂಡ ಫೇವರಬಲ್ ಆಗುತ್ತೆ ನಿಮಗೆ ಏನು ನಿಮಗೆ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಬರ್ಬೇಕು ತೊಂದರೆ ಬರಲ್ಲ ಸರ್ ಒಳ್ಳೇದಾಗುತ್ತೆ ಒಳ್ಳೇದಾಗ್ಲಿ ಓಕೆನಾ ಅಲ್ಲಿ ತನಕ ಮಾಡೋದು ಸರ್ ಒಳ್ಳೇದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ನೀವು ನೀವಾಗದೇ ಹೇಳ್ತೀವಿ ಈಗಲೇ ನಾನು ನಾನಾದ್ರೂ ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಅಲ್ಲಿವರೆಗೆ ಏನು ಮಾಡಲೋ ನೋಡಿ ಎಷ್ಟು ಅಲ್ವಾ ಇಷ್ಟೆಲ್ಲ ಹೇಳಿದೆ ನಾನು ಅಲ್ವಾ ನನ್ನಲ್ಲಿ ಕನ್ಸಲ್ಟೇಷನ್ ಮಾಡ್ಕೊಳ್ಳೋವರೆಗೆ ಇಷ್ಟು ಹೇಳ್ತಾನೆ ಅಲ್ಲೋ ಗೊತ್ತಿಲ್ಲ ನಾನು ಇಷ್ಟು ಹೇಳಿದೆ ಕೊನೆಗೆ ಬಂದದ ಇಲ್ಲಿಗೆ ಅಲ್ಲಿವರೆಗೆ ನಾನು ಏನು ಮಾಡಲಿ ಅಂತ ಅಲ್ಲಿವರೆಗೆ ಈಗಲೇ ಅದನ್ನು ಮಾಡಬೇಕು ತಾನೇ ಈಗಲೇ ಅದನ್ನು ನಾಳೆಯೇ ಮಾಡಬೇಕು ತಾನೆ ನಾಳಿಂದಲೇ ವರೆಗೆ ಸ್ಟಾರ್ಟ್ ಆಗೋದಲ್ವ ಯಾರಪ್ಪ ನಿಮಗೆಲ್ಲ ಹೇಳೋದು ಅದಕ್ಕೆಲ್ಲ ಲೈಫಲ್ಲಿ ನಾವು ಹಿಂದೆ ಬೀಳುದು ರೈಟಾ ನಮಗೆ ಪೇಷನ್ಸ್ ಇಲ್ಲ ನಮಗೆ ಸ್ಟೆಬಿಲಿಟಿನೇ ಇಲ್ಲ ಗೊತ್ತಿಲ್ಲ ಹೇಗೆ ಹೋಗಬೇಕಂತ ಆ ಒಂದು ಆ ಆ ಒಂದು ನಮ್ಮ ಒಂದು ವಿಚಾರಧಾರೆನ ಹೇಗೆ ಇಟ್ಕೊಳ್ಳಿ ಅದು ಗೊತ್ತಿಲ್ಲ ಒಂದು ದೂರದೃಷ್ಟಿ ಇಲ್ಲ ಅಲ್ವ ದೂರ ಯಾಕಂದರೆ ಅಲ್ಲಿ ಮೇಷರಾಶಿ ಕೆಲಸ ಮಾಡಿ ದೂರದೃಷ್ಟಿಯೇ ಇಲ್ಲ ಗುರಿ ಇಲ್ಲ ಗುರು ಇಲ್ಲ ಹೇಗೆ ಲೈಫಲ್ಲಿ ಸಕ್ಸಸ್ ಆಗ್ತೀರಪ್ಪ ಸರ್ ಅಲ್ವಾ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ರೈಟ್ ಈಗ ನಾನು ಇಷ್ಟು ರೆಮಿಡಿಸ್ ಹೇಳಿದೆ ನಾಳೆಯಿಂದ ಅದನ್ನು ಸ್ಟಾರ್ಟ್ ಮಾಡಬೇಕು ಎಲ್ಲ ರೀತಿ ಕೂಡ ಅಲ್ಲಿವರೆಗೆ ನಾನು ಏನ್ ಮಾಡ್ಲಿಪ್ಪ ಅಂತ ಬಂದ್ಬಿಟ್ರಲ್ಲ ಸೊ ನೀವು ಲೈಫಲ್ಲಿ ಸಕ್ಸಸ್ ಆಗೋದು ಡೌಟೇ ಯಾಕಂದ್ರೆ ನಲ್ವತ್ತು ಬರಬೇಕು ಆನಂದ್ರೆ ಸಕ್ಸಸ್ ಆಗ್ತೀರಾ ಅಲ್ವಾ ಇಲ್ಲಾಂದ್ರೆ ನೀವು ಆ ರೀತಿ ಕೇಳಲಿಕ್ಕೆ ಇಷ್ಟನೇ ಪಡಲ್ಲ ಅಲ್ವಾ ಏನ್ ಮಾಡೋಣ ಅಲ್ವಾ ಇಂಥ ಒಂದು ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಜಾತಕದಲ್ಲಿ ಕೆಲವು ರಹಸ್ಯಗಳು ಇರ್ತವೆ ಆ ರಹಸ್ಯಗಳಿಗೆ ಸಂಬಂಧಪಟ್ಟ ಭೇದನೆ ಮಾಡಿ ಹೋಗಬೇಕಂತ ಅನಿವಾರ್ಯತೆ ನಮ್ಮ ಯಾವಾಗ ನಾನು ರೆಮಿಡೀಸ್ ಅನ್ನು ಹೇಳ್ತೇನೆ ದಯವಿಟ್ಟು ಅದನ್ನು ಯಾವುದೇ ಕಾರಣಕ್ಕೂ ಆಚೆ ಈಚೆ ನೋಡದೆ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತೇನೆ ಡೆಫಿನೆಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನನ್ನ ಲೆಕ್ಕದಂದು ರಿಸಲ್ಟ್ ಕೊಡುತ್ತೆ ಇನ್ನು ನೀವು ಮಾಡ್ತೀರಾ ಇಲ್ಲೋ ಅದು ನಿಮಗೆ ಬಿಟ್ಟದು ನನಗಂತೂ ಗೊತ್ತಿಲ್ಲ ಜಾತಕ ಸ್ಪಷ್ಟವಾಗಿ ಹೇಳ್ತಾ ಉಂಟು ಅವರಿಗೆ ನಾನು ಹೇಳಿದನ್ನು ಮಾಡ್ಬೇಕಂತ ಅದನ್ನು ಮಾಡಿದ್ರೇ ಆ ವ್ಯಕ್ತಿ ಯಾರಿರ್ತಾರೆ ಅವರು ಗೆಲ್ಲಕ್ಕೆ ಸ್ಟಾರ್ಟ್ ಮಾಡಬೇಕು ಓಕೆನಾ ರೈಟ್ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ನೀವು ಅದ್ರಷ್ಟೇ ಅವ್ರಾದ್ರಷ್ಟೇ ಅಲ್ವಾ ಸೊ ಈಗೇನು ಮಾಡೋಣ ಸೊ ನಮಗೆ ನಿಮಗೆ ಈಗ ನಮ್ಮ ಮಕರ ಲಗ್ನ ಮಕರ ಲಗ್ನ ಯಾವ ರೀತಿಯಾದ ಒಂದು ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತದೆ ಅದೇ ರೀತಿ ಮಕರ ಲಗ್ನದವರಿಗೆ ಯಾವ ನೋಡಿ ಈಗ ಅವ್ರದ್ದು ಕುಂಭ ಲಗ್ನ ಅಲ್ವಾ ಟೆಕ್ನಿಕಲ್ ನಾಲೆಜ್ ಅಂತೂ ಖಂಡಿತ ಇರುತ್ತೆ ವಿದೇಶಕ್ಕೆ ಒಂದು ಯೋಗನೂ ಇದೆ ಬಟ್ ವಿದೇಶಕ್ಕೆ ಹೋಗ್ಬಾರ್ದು ಮನೆಯಲ್ಲಿ ಇರಬೇಕು ತಾಯಿ ಸೇವೆ ಮಾಡಬೇಕಂದ್ರೆ ತಾಯಿ ಸೇಕೆಂದರೆ ನಾಲ್ಕನೇ ಮನೆಯಲ್ಲಿ ಎಲ್ಲ ಪ್ಲಾನೆಟ್ಸ್ ಬಂದು ಸೇರ್ಕೊಂಡ್ಬಿಟ್ಟಿದೆ ನಾಲ್ಕು ಪ್ಲಾನೆಟ್ ನಾ ನಾಲ್ಕನೇ ಮನೆ ಅಂದರೆ ಫೋರ್ಟಿ ಟು ಫೋರ್ಟಿ ನೈನ್ ಎಸ್ ಸೀರೀಸ್ ಬಿಟ್ಟು ಅದು ಮಟ್ಟಕ್ಕೆ ಅವ್ರನ್ನ ಕರ್ಕೊಂಡು ಹೋಗುತ್ತೆ ವಿಷಯ ಬೇರೆ ರೈಟಾ ಬಟ್ ನಾನು ಟೆಕ್ನಿಕಲ್ ಟೆಕ್ನಿಕನ್ನು ಮಾಡಿಕೊಂಡಾಗ ನಾಳೆಯಿಂದಲೇ ಒಳ್ಳೆ ರೀತಿಯಲ್ಲಿ ಹೋಗ್ಬೋದು ಅವರು ಅದು ವಿಷಯನೇ ಬೇರೆ ಓಕೆ ಸೊ ಅದಕ್ಕೋಸ್ಕರ ನಮ್ಮ ಮಕರ ಲಗ್ನೇ ನೋಡ್ಕೊಳ್ಳಿ ಮಕರ ಲಗ್ನಕ್ಕೆ ವಿಶೇಷ ರೀತಿಯಲ್ಲಿ ಮೂವತ್ತು ವರ್ಷಗಳ ಕಾಲ ಭಗವಂತ ಒಳ್ಳೆ ರಿಸಲ್ಟನ್ನು ಕೊಟ್ಟಿರ್ತಾನೆ ಬಟ್ ಪ್ಲಾನೆಟರಿ ಪೊಸಿಷನ್ ಹೇಗೆ ಉಂಟು ನೋಡ್ಕೊಳ್ಳಿ ದಶಾಭುಕ್ತಿಯನ್ನು ನಡೀತಾ ನೋಡ್ಕೊಳ್ಳಿ ಅದನ್ನು ಕಂಟ್ರೋಲ್ ಪ್ರಯತ್ನ ಮಾಡಿ ಅದು ಇರಬೇಕು ಆ ಮೂಮೆಂಟಲ್ಲಿ ನೋಡ್ಕೊಳ್ಳಿ ನಿಮಗೆ ಯಾವ ರೀತಿಯಾದಂಥ ರಿಸಲ್ಟ್ ಬರುತ್ತೆ ಲೈಫಲ್ಲಿ ಯಾವ ರೀತಿ ಎಂಜಾಯ್ ಮಾಡ್ತಾರೆ ನಿಮ್ಗೆ ಗೊತ್ತಾಗಲಿ ಸ್ಟಾರ್ಟ್ ಆಯ್ತಾರೆ ರೈತಾನೆ ಓಕೆನಾ ಸೊ ಇದು ಇವತ್ತಿನ ವಿಚಾರ ಅಂತ ಹೇಳ್ತೇನೆ ನನಗೆ ವಾಸ್ತು ಬಗ್ಗೆ ಮಾತಾಡ್ಲಿಕ್ಕೆ ಇರ್ತೀವಿ ಹಾಕೋ ಗೊತ್ತಿಲ್ಲ ಸಮಯ ಓದೋದೇ ಗೊತ್ತಾಗಲಿಲ್ಲ ಮಾತಾಡ್ದ ಮಾತಾಡ್ದ ವಾಸ್ತು ಬಗ್ಗೆ ಮಾತಾಡಲಿಕ್ಕೆ ಖಂಡಿತ ನಾಳಿನ ದಿನ ವಾಸ್ತು ಬಗ್ಗೆ ಖಂಡಿತ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಆನಂತರ ನಂತರ ನಮ್ಮ ಕುಂಭರಾಶಿ ಮತ್ತು ಮೀನರಾಶಿ ಬಂದು ಸೇರ್ಕೊಂಡ್ಬಿಟ್ಟಿದೆ ಕುಂಭರಾಶಿ ಮತ್ತೆ ಮೀನರಾಶಿ ಬಾಕಿ ಉಳಿದುಕೊಂಡು ಬಿಟ್ಟಿದೆ ಆ ಕುಂಭರಾಶಿ ಅಥವಾ ಕುಂಭಲಗ್ನ ಮೀನರಾಶಿದ ಮೀನ ಏನೆಲ್ಲ ಆಗುತ್ತೆ ಏನು ಘಟನೆ ಘಟಿಸಿದೆ ಅವರು ಏನು ಮಾಡಬೇಕು ಲೈಫಲ್ಲಿ ಯಾವ ಪ್ರಿಕಾಷನ್ ತಗೊಳ್ಬೇಕು ಖಂಡಿತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಪ್ಪ ಬಟ್ ಈಗ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರೇ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್ oh <laughs>